ಹಾಯ್ ಹೆಲೋ ನಮಸ್ಕಾರ ಗುಡ್ ಈವ್ನಿಂಗ್ ನೀವು ನೋಡ್ತಾ ಇದ್ದೀರಾ ವಿವನ್ ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ ನಾನಿದ್ದೀನಿ ನಿಮ್ಮ ಜೊತೆಗೆ ನಿಮ್ಮ ಮನೆ ಮಗಳು ಶ್ರೀಗೌರಿ ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು ಸೊ ನೀವು ಮಾಡಬೇಕಾಗಿರುವಂಥದ್ದಿಷ್ಟೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ನೀವು ಡೈಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು ಹಾಗೆ ಯಾರಿಗಾದರೂ ಏನಾದರೂ ಪ್ರೀತಿಯ ಮೆಸೇಜಸ್ನ ತಲುಪಿಸ್ಬೇಕಂತ ಇದ್ದರೆ ಅದನ್ನು ಕೂಡ ನೀವು ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಇದಕ್ಕೂ ಮೊದಲು ಸಿಂಚನ ಅವರು ಬರ್ತಾ ಇದ್ರು ವಿಜಯ ಸಿಂಚನ ಅವರು ಇನ್ನು ಮುಂದೆ ನಾನು ಇರ್ತೀನಿ ಸೊ ನೀವು ಯಾವ ರೀತಿ ಅವರಿಗೆ ಪ್ರೀತಿ ಹಾಗೆ ಪ್ರೋತ್ಸಾಹ ಕೊಟ್ಟು ಅವ್ರ ಜೊತೆಗೆ ಇದ್ರಿ ಸೊ ನೀವು ನನ್ನ ಜೊತೆಗೆ ಅದೇ ಥರ ಇರ್ತೀರಾ ಹಾಗೆ ನನಗೆ ಅದೇ ಥರ ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಹಾಗೆ ಇವತ್ತಿನ ಟಾಪಿಕ್ ಒಂದು ಸ್ಪೆಷಲ್ ಟಾಪಿಕ್ ಇದೆ ಏನಂತ ಅಂದರೆ ವಿಲೇಜ್ ಮತ್ತು ಸಿಟಿ ಲೈಫ್ ಅಂತ ಅಂದರೆ ಹಳ್ಳಿ ಜೀವನ ಚೆನ್ನಾಗ ಅಥವಾ ಸಿಟಿ ಜೀವನ ಚೆನ್ನಾಗ ಅಂತ ಸೊ ನಿಮ್ಮ ಅಭಿಪ್ರಾಯ ಏನಿದೆ ಈ ಟಾಪಿಕ್ ಮೇಲೆ ಅದನ್ನ ಕೂಡ ನೀವು ನಮ್ಮ ಜೊತೆಗೆ ಹಂಚ್ಕೋಬೋದು ಹಾಗೆ ನೀವೇನಾದರೂ ಒಂದು ಸ್ಪೆಷಲ್ ಮೆಸೇಜಸ್ನ ತಲುಪಿಸ್ಬೇಕಂತಿದ್ರೆ ಅದನ್ನು ಕೂಡ ನೀವು ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ವಿಲೇಜ್ ಲೈಫ್ ಹಾಗೆ ಸಿಟಿ ಲೈಫಲ್ಲಿ ತುಂಬ ಡಿಫ್ರೆನ್ಸ್ ಅಂತ ನಾವು ನೋಡ್ತಿರ್ತೀವಿ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ನಿಮ್ಗೇನು ಅದರ ಬಗ್ಗೆ ಭಾವನೆಗಳಿದೆ ಅದನ್ನು ಕೂಡ ನೀವು ಕಾರ್ಯಕ್ರಮದಲ್ಲಿ ಹಂಚ್ಕೋಬೋದು ಸೊ ಒಬ್ರು ಕಾಲರ್ ರೀಡ್ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಹೆಸರು ನವೀನ್ ಅಂತ ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ರಾ ನವೀನ್ ಅವರೇ ಚಿತ್ರದುರ್ಗದಿಂದ ಓಕೆ ಏನು ಮಾಡ್ಕೊಂಡಿದ್ದೀರಾ ಡ್ರೈವಿಂಗ್ ಮಾಡ್ಕೊಂಡಿದ್ದೀನಿ ಯಾರಿಗಾದರೂ ಇನ್ನೊಂದು ಶುಭಾಶಯಗಳು ತಿಳಿಸ್ಬೇಕಾಗಿತ್ತಾ ನಾಳೆ ಹುಟ್ಟುಹಬ್ಬ ಇದೆ ಓಕೆ ಓಕೆ ವಿಶ್ ಮಾಡಿ ಓಕೆ ನಂದಿನಿ ಅವರಲ್ವಾ ನಂದಿನಿ ಅವ್ರಿಗೂ ಕೂಡ ಕಾರ್ಯಕ್ರಮದ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲ್ ಹೀಗೆ ಕರೆ ಮಾಡ್ತಾ ಇರಿ ಸೊ ಎಸ್ ಇವರು ಕೂಡ ಕರೆ ಮಾಡಿದ್ರು ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು ಹಾಗೆ ನಿಮ್ಮ ಪ್ರೀತಿಯ ಪಾತ್ರರಿಗೆ ಏನಾದರೂ ಪ್ರೀತಿಯ ಮೆಸೇಜಸ್ನ ತಲುಪಿಸ್ಬೇಕಂತ ಇದ್ರೆ ಅದನ್ನ ಕೂಡ ನೀವು ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇದನ್ನ ಟಾಪಿಕ್ ಬಂದ್ಬಿಟ್ಟು ವಿಲೇಜ್ ಮತ್ತು ಸಿಟಿ ಲೈಫ್ ಅಂತ ಹಳ್ಳಿ ಜೀವನ ಚೆನ್ನಾಗ ಅಥವಾ ಸಿಟಿ ಜೀವನ ಚೆನ್ನಾಗ ಅಂತ ನೀವು ಮಾತಾಡ್ಬೋದು ಸೊ ಏನಂತ ಅಂದರೆ ನಾವು ಹಳ್ಳಿಯಲ್ಲಿ ಇರ್ತೀವಿ ಸೊ ಹಳ್ಳಿಯಲ್ಲಿರೋವಂಥವ್ರು ಹೆಂಗೆ ನೋಡ್ತಾ ಇರ್ತೀವಿ ಸಿಟಿ ಜೀವನವನ್ನು ಅಂತಂದರೆ ಅವ್ರು ಬಿಡಪ್ಪ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತೀವಿ ಅರೆ ಸಿಟಿಯವರು ಹಳ್ಳಿ ಜೀವನವನ್ನು ಆ ರೀತಿ ನೋಡ್ತಾ ಇರಲ್ಲ ಹಾಗೆ ಅವ್ರ ಜೀವನವನ್ನು ಆ ರೀತಿ ನೋಡ್ತಾ ಇರಲ್ಲ ಅಂದರೆ ಸಿಟಿಯವರು ಸಿಟಿಯಲ್ಲಿದ್ದಾಗ ಅವ್ರಿಗೆ ಅಷ್ಟೇನು ಅನಿಸ್ತಾ ಇರಲ್ಲ ಗಲಿಬಿಲಿ ಗೊಂದಲ ಅನಿಸ್ತಾ ಇರುತ್ತೆ ಸ್ಪೆಷಲಿ ಟ್ರಾಫಿಕ್ ಆಗಿರ್ಬೋದು ಪೊಲ್ಯೂಷನ್ ಆಗಿರ್ಬೋದು ಇದೆಲ್ಲ ನಾವು ನೋಡ್ತೀವಿ ಸಿಟಿ ಲೈಫಲ್ಲಿ ಸೊ ಸಿಟಿ ಲೈಫ್ ಅನ್ಕೊಂಡಷ್ಟು ಬಿಂದಾಸಾಗಿರಲ್ಲ ದೂರದ ನೋಡಿದಾಗೆ ದೂರದ ಬೆಟ್ಟ ಕಣ್ಣಗೆ ನುಣ್ಣಗೆ ಅನ್ನೋ ಥರ ದೂರದಿಂದ ಹಂಗೆ ಅನಿಸ್ತಾ ಇರುತ್ತೆ ಸೊ ಸಿಟಿ ಲೈಫ್ ಅವ್ರು ಏನಪ್ಪ ಅವ್ರು ಜಮ್ ಅಂತ ಇದ್ದಾರೆ ಅಂತ ಸೊ ಆ ರೀತಿ ಪ್ರತಿ ಸಲನೂ ಆಗಿರೋದಿಲ್ಲ ಸೊ ಅದು ಡಿಪೆಂಡ್ಸ್ ಅವರವ್ರ ಕ್ಲಾಸ್ ಮೇಲೆ ಹಾಗೆ ಅವರವ್ರು ಇರ್ತಿದ್ದ ಏರಿಯಾ ಮೇಲೆ ಸೊ ಅವರವರ ಒಂದು ಡಿಫ್ರೆಂಟ್ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸೊ ನಿಮ್ಮ ಪ್ರಕಾರ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ನೀವು ಯಾವ ರೀತಿ ನೋಡಿದ್ದೀರಾ ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಪ್ರಕಾರ ವಿಲೇಜ್ ಲೈಫ್ ಬೆಟರ ಹಳ್ಳಿ ಜೀವನ ಬೆಟರ ಅಥವಾ ಸಿಟಿ ಲೈಫ್ ಬೆಟರ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಸೊ ಇವತ್ತು ಕೂಡ ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು ಹಾಗೆ ಯಾರಿಗಾದ್ರೂ ಏನಾದ್ರು ಪ್ರೀತಿಯ ಮೆಸೇಜನ್ನು ತಲುಪಿಸ್ಬೇಕಂತ ಇದ್ರೆ ಅದನ್ನು ನೀವು ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು ಹಾಗೆ ನೀವೇನಾದರೂ ಒಂದು ಹೊಸದಾಗಿ ನೋಡಿರ್ತೀರಾ ದಾವಣಗೆರೆಯಲ್ಲಿ ಹೊಸ ಹೊಸದು ಲೈಕ್ ಇವಾಗ ಒಂದು ಹೊಸ ಹೋಟೆಲ್ ಓಪನ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಫುಡ್ಡು ಆದರೆ ಅದು ಫೇಮಸ್ ಆಗಿ ಇರೋದಿಲ್ಲ ಸೊ ಆ ರೀತಿಯಾದಂಥ ಸ್ಪೆಷಲ್ ಆಗಿರೋ ಏನೋ ಇನ್ಫಾರ್ಮೇಷನ್ ಇದ್ದರೆ ನಮ್ಮ ದಾವಣಗೆರೆ ಜನತೆಗಳು ಇದನ್ನು ನೋಡ್ತಾ ಇರ್ತಾರೆ ಕಾರ್ಯಕ್ರಮವನ್ನು ಸೊ ನೀವು ಕೂಡ ಅವ್ರ ಜೊತೆಗೆ ಹಂಚ್ಕೋಬೋದು ಸೊ ದಟ್ ಅವ್ರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಹಾಗೆ ನಿಮಗೂ ಕೂಡ ಏನೋ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದ್ದೀವಿ ಸೊ ಅವ್ರಿಗೂ ಒಂದು ಒಳ್ಳೆಯದಾಗುವಂಥ ಕೆಲಸವನ್ನು ನಾವು ಶೇರ್ ಮಾಡಿದ್ದೀವಿ ಅನ್ನೋ ಒಂದು ಸಂತೃಪ್ತಿ ಇರುತ್ತೆ ಸೊ ಇದೇ ರೀತಿ ನಿಮಗೆ ಏನಾದರೂ ಆ ಥರ ಸ್ಪೆಷಲ್ ಆಗಿರುವಂಥ ಕಾರ್ಯಕ್ರಮಗಳಾಗಿರ್ಬೋದು ಹಾಗೆ ಯಾವ್ದಾದ್ರು ಒಂದು ಈವೆಂಟ್ ನಿಮ್ಗೆ ನಡೀತಾ ಇತ್ತು ಅಂದರೆ ಸಡನ್ಲಿ ಇನ್ ದಾವಣಗೆರೆ ಸೊ ಅದು ಜಾಸ್ತಿ ಜನಕ್ಕೆ ಅದು ಪಬ್ಲಿಷ್ ಆಗಿರೋದಿಲ್ಲ ಸೊ ಅದನ್ನು ಕೂಡ ನೀವು ಇಲ್ಲಿ ಪ್ರಮೋಟ್ ಮಾಡ್ಬೋದು ಅಂತ ಹೇಗೆ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನಾವು ನೋಡ್ತಾ ಇರ್ತೀವಿ ನಮ್ಮ ಮನೆ ಹತ್ರ ಒಂದು ಹೋಟೆಲ್ ಇದೆ ತುಂಬ ಚೆನ್ನಾಗಿದೆ ಹೋಟೆಲ್ಲು ಸೊ ಹೆಂಗಂತಂದರೆ ಅವರು MS ಮಾಡಿದ್ದಾರೆ MS MTech ಏನೋ ಮಾಡಿದ್ದಾರೆ ಅವರು ಸೊ ಈ ಅವ್ರು ಓದಿರೋರು ಸೊ ಅವರು ಸೊ ಓದಿದ್ರು ಕೂಡ ಹಲೋ ನಮಸ್ಕಾರ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಹೆಸರು ಹಲೋ ನಮಸ್ತೆ ನಿಮ್ಮ ಹೆಸರು ಮಂಜುಳಾ ನಮಸ್ತೆ ಮಂಜುಳಾ ಅವರೇ ಏನ್ ಮಾಡ್ತಾ ಇದ್ರಿ ಓಕೆ ನಿಮಗೆ ಗೊತ್ತಿತ್ತ 6 ಗಂಟೆಗೆ ಶುರು ಆಗುತ್ತೆ ಅಂತ ಅಪ್ಡೇಟೆಡ್ ಇದ್ರಾ ಇಲ್ಲ ಮೇಡಮ್ 6:30 ನಾವು ಇವತ್ತು ಆದ್ರೂ ಟಿವಿ ಹಾಕಿ ಅನ್ನಿಸ್ಕೊಟ್ಟಿದ್ದಾಗ ಯಾಕೆ 6 ಗಂಟೆಗೆ ಸ್ಟಾರ್ಟ್ ಆಯ್ತಲ್ಲ ಮೇಡಮ್ ಹೌದು ಇನ್ಮೇಲಿಂದ 6 ಗಂಟೆಗೆ ಇರುತ್ತೆ ಶೋ ಸೊ ಅದರ ಆಡ್ ಕೂಡ ಬಂದಿರತ್ತೆ ಸೊ 6 ಗಂಟೆಗೆ ಇನ್ಮೇಲೆ ಕಂಟಿನ್ಯೂ ಇನ್ಮೇಲಿಂದ ಯಾವಾಗ್ಲೂ 6 ಗಂಟೆಗೆ ಇರುತ್ತೆ
ಟಾಪಿಕ್ ಏನಂತ ಗೊತ್ತಾಯ್ತಾ? ಇವತ್ತು ಹಳ್ಳಿ ಜೀವನ ಹಾಗೆ ಸಿಟಿ ಜೀವನದ ಬಗ್ಗೆ ಮಾತಾಡ್ತೇವೆ. ಸೊ ನಿಮಗೇನ್ ಅನ್ಸುತ್ತೆ, ಯಾವ್ದು ಲೈಫ್ ಬೆಟರ್, ಸಿಟಿ ಜೀವನ ಚೆನ್ನಾಗ ಹಳ್ಳಿ ಜೀವನ ಚೆನ್ನಾಗ? ಹಳ್ಳಿ ಜೀವನ ಚೆನ್ನಾಗ್ ಮೇಡಮ್. ಯಾಕೆ? ಯಾಕೆ ಅಂದ್ರೆ ನೆಮ್ಮದಿ ಇರುತ್ತೆ, ಪೀಸ್ ಆಫ್ ಮೈಂಡ್ ಇರುತ್ತೆ. ಏನಾದ್ರು ಹಬ್ಬಗಳು ಮಾಡಿದ್ರೆ, ಸೆಲೆಬ್ರೇಷನ್ ಮಾಡಿದ್ರೆ ಎಲ್ಲರೂ ಸೇರಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಒಂದು ಪ್ರೀತಿ ವಿಶ್ವಾಸದಿಂದ ಸೆಲೆಬ್ರೇಟ್ ಮಾಡ್ತೀವಿ, ಫಂಕ್ಷನ್ಗಳಾಗ್ಲಿ ಹಬ್ಬಗಳಾಗ್ಲಿ. ಸಿಟಿ ಲೈಫ್ ನಲ್ಲಿ ಮೆಕಾನಿಕಲ್ ಆಗೋಗಿರುತ್ತೆ. ಹೌದು, ನಿಮ್ ಮನೆ ಎಲ್ಲಿ ಬರುತ್ತೆ? ನಮ್ದು ಹಳ್ಳಿ ಇರೋದು ಮೇಡಮ್, ಕಾಶಿಪುರ ಅಂತ ಹೇಳಿ. ಯಾವ್ದು? ಕಾಶಿಪುರ ಅಂತ. ಓಕೆ, ಹಾ, ದಾವಣಗೆರೆ ಹತ್ರ ಹಳ್ಳಿ ಅದು. ಹಬ್ಬಗಳು ಅಂತ ಹೇಳಿದ್ರಲ್ಲ, ಸೊ ನಿಮ್ ಹಳ್ಳಿ ನೀವ್ ಯಾವ ರೀತಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀರಾ? ನಾವ್ ಅಂದ್ರೆ ಎಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತಮ್ಮಂದ್ರಿದಾರೆ ಮೇಡಮ್, ನಮ್ಮ ಮನೆಯವ್ರ ಅಣ್ಣ ತಮ್ಮಂದ್ರಿಗಳು. ನಾವು ಎಲ್ಲ ಒಂದತ್ರ ತಿಂಡಿ, ಒಂದತ್ರ ಊಟ, ಎಲ್ಲ ಸೇರಿ ಒಂದೇ ಹತ್ರ ಊಟ ಮಾಡೋದು, ಆತರ ಮಾಡ್ತೀವಿ ಮೇಡಮ್. ಎಲ್ಲರೂ ಬಂದ್ರು ನಮ್ ಮನೇಲಿ ಒಂದ್ ಟೈಮ್, ಅವ್ರ ಮನೇಲಿ ಒಂದ್ ಟೈಮ್, ಆತರ ಊಟ ಮಾಡೋದು, ಮತ್ತೆಲ್ಲರೂ ಸೇರಿ ಎಂಜಾಯ್ ಮಾಡೋದು. ಓಕೆ, ಆತರ ಎಲ್ಲ ಮಾಡ್ತೀವಿ ಮೇಡಮ್. ಸೊ ಯಾವ ಹಬ್ಬ ನಿಮಗೆ ನಿಮ್ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತೀರಾ, ನಿಮಗೆ ತುಂಬಾ ಇಷ್ಟ ಆಗುವಂತ ಹಬ್ಬ ಯಾವ್ದು? ದೀಪಾವಳಿ ಮೇಡಮ್. ದೀಪಾವಳಿ, ಓಕೆ. ಸಂಕ್ರಾಂತಿ ಹಂಗಾರೆ ನಿಮ್ ಫ್ಯಾಮಿಲಿ ಫ್ಯಾಮಿಲಿಸ್ ಎಲ್ಲ ಟ್ರಿಪ್ ಹೋಗಲ್ವಾ? ಸಂಕ್ರಾಂತಿಗೆ ಹೋಗ್ತೀವಿ ಮೇಡಮ್. ಓಕೆ, ಏನೇನ್ ಮಾಡ್ತೀರಾ ಸಂಕ್ರಾಂತಿಗೆ? ಕೊಂಡಜ್ಜಿ ಆತರ ಎಲ್ಗಾದ್ರೂ ಹೋಗ್ತೀವಿ ಮೇಡಮ್. ಓಕೆ, ಸೊ ಮತ್ತೆ ನಿಮ್ ಕಡೆ ಏನಾದ್ರು ಹಾಡ್ ಹೇಳ್ತೀರಾ ಇವತ್ತು? ಹಾಡು ಹೇಳ್ತೀನಿ. ವೆಲ್ಕಮ್ ಮೇಡಮ್ ಶೋಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀವು ಹಿಂಗೆ ಪ್ರೋತ್ಸಾಹಿಸ್ತಾ ಇರಬೇಕು. ಸಿಂಚನ ಅವ್ರನ್ನು ಚೆನ್ನಾಗಿ ಮಾಡಿದ್ರಿ, ಪ್ರೋತ್ಸಾಹಿಸಿದ್ರಿ, ಸೊ ನನಗೂ ಅದೇ ತರ ಪ್ರೋತ್ಸಾಹಿಸ್ತೀರ ಅಂತ ಅನ್ಕೊಂಡಿದೀನಿ. ಹಾಂ ಮೇಡಮ್. ಓಕೆ, ಒಂದು ಹಾಡು ಹೇಳಿ ಮಂಜುಳಾ ಅವರೇ. ಸಹಕಾರ ನಿಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಜುಳಾ ಅವರೇ. ಹಾಂ, ಹಾಡು ಹೇಳಿ. ಹಾಡು ಹೇಳ್ತೀನಿ. ಸಂಜೆಯ ಕಾಗಿದೆ ನಿಲ್ಲದೆ, ಸಂಜೆಯ ಕಾಗಿದೆ ಈ ಸಂತೆ ಸಾಕಾಗಿದೆ ನಿಲ್ಲದೆ, ಈ ಸಂತೆ ಸಾಕಾಗಿದೆ ಏಕಾಂತವೇ ಆಲಾಪವು ಏಕಾಂತಿಯ ಸಲ್ಲಾಪವು ಈ ಮೌನವೆತಿಯಾಗಿದೆ. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮಂಜುಳಾ ಅವರೇ. ಸೊ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತ? ಇಲ್ಲ ಮೇಡಮ್, ಇವತ್ತು ಯಾರಿಗಿಲ್ಲ. ಟಿವಿ ನೋಡ್ತಾರೆ ಎಲ್ಲರಿಗೂ, ಹಾಯ್, ನಿಮಗೆ ಇನ್ನೊಂದ್ಸಲ ವೆಲ್ಕಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಜುಳಾ ಅವರೇ. ನಮ್ ಸಹಕಾರ ಯಾವಾಗ್ಲೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಮಂಜುಳಾ ಅವರೇ, ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು. ಸೊ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನೀವ್ ನೋಡ್ತಾ ಇದ್ರಾ ವಿವನ್ ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ಸೊ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ನಿಮ್ ಹೆಸರು? ಸೊ ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಅನ್ಸುತ್ತೆ, ಕಾರ್ಯಕ್ರಮಕ್ಕೆ ಕರೆ ಕಟ್ ಬಂದಿತ್ತು, ಕಟ್ ಆಗಿದೆ. ಸೊ ಈಗ ನಿಮ್ಗೋಸ್ಕರ ಒಂದು ಹಾಡ್ ಕಾಯ್ತಾ ಇದೆ, ಬನ್ನಿ ನೋಡ್ಕೊಂಡು ಬನ್ನಿ. ವೆಲ್ಕಮ್ ಬ್ಯಾಕ್. ನೀವು ನೋಡ್ಕೊಂಡು ಬಂದ್ರಿ ಒಂದು ಬ್ಯೂಟಿಫುಲ್ ಆದಂತ ಸಾಂಗ್. ಸೊ ಇವತ್ತಿನ ಟಾಪಿಕ್ ಏನಾಗಿತ್ತು ಅಂದ್ರೆ ವಿಲೇಜ್ ಲೈಫ್ ಹಾಗೆ ಸಿಟಿ ಲೈಫ್ ಅಂತ. ಸೊ ನಿಮ್ಗೂ ಕೂಡ ಯಾರಿಗಾದ್ರೂ ವಿಶಸ್ನ ತಲುಪಿಸ್ಬೇಕಂತ ಇದ್ರೆ ಅದನ್ನ ಕೂಡ ನೀವು ಕಾರ್ಯಕ್ರಮ ಮುಖಾಂತರ ತಲುಪಿಸ್ಬೋದು. ಹಾಗೆ ಒಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ ಹೆಸರು? ಹಲೋ, ರೋಷ್ನಾ. ರೋಜಾ? ಹಲೋ, ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಕಾಣಿಸುತ್ತೆ, ಕರೆ ಕೂಡ ಕಟ್ ಆಗಿದೆ. ಸೊ ನೀವು ಕೂಡ ಸಿಟಿ ಲೈಫ್ ಹಾಗೆ ವಿಲೇಜ್ ಲೈಫ್ ಬಗ್ಗೆ ಏನಾದರೂ ಹೇಳೋದಿತ್ತು ಅಂದರೆ ನೀವು ಅದನ್ನ ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಿಳಿಸ್ಬೋದು. ಇನ್ನೊಂದು ಕಾಲ್ ರೆಡಿ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹಲೋ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಸೊ
सो नेटवर्क इश्यू अंत कानिसुत्ते आ कॉल कूड डिस्कनेक्ट आगिदे सो नीवु कूड कार्यक्रमक्के करे माडबहुदु हागे निम्म अनिसिकेगळन्न ई टापिक मेले नमगे तिळिसिकोडबहुदु ಇನ್ನೊಂದು ಕಾಲ್ ರೆಡಿ ಇದೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಾಯ್ ಹಲೋ ಗುಡ್ ಈವ್ನಿಂಗ್ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಹೆಸರು ಹಲೋ ಸೊ ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಕಾಣಿಸುತ್ತೆ ಆ ಕಾಲ್ ಕೂಡ ಡಿಸ್ಕನೆಕ್ಟ್ ಆಗಿದೆ ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ಹಾಗೆ ಯಾರಿಗಾದರೂ ಏನಾದರೂ ಪ್ರೀತಿಯ ಮೆಸೇಜಸ್ನ ತಲುಪಿಸಬೇಕು ಅಂತ ಇದ್ದರೆ ಅದನ್ನು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನೀವು ವಿಲೇಜ್ ಮತ್ತು ಸಿಟಿ ಲೈಫ್ ಬಗ್ಗೆ ಏನು ಅನ್ಕೋತೀರಾ ಅದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡ್ಬೋದು ಹಾಗೆ ಇನ್ನೊಂದು ಕಾಲ್ ರೆಡಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಾಯ್ ಗುಡ್ ಈವ್ನಿಂಗ್ ನಿಮ್ಮ ಹೆಸರು ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ ಟಿ ವಿಯಿಂದ ದೂರ ಬಂದು ಮಾತಾಡಿ ಹಲೋ ಟಿವಿಯಿಂದ ದೂರ ಬಂದು ಮಾತಾಡಿ ಸೊ ನೀವು ಕೂಡ ಕರೆ ಮಾಡಿದಾಗ ಟಿವಿಯಿಂದ ದೂರ ಬಂದು ಮಾತಾಡಿ ಅಥವಾ ಟಿವಿ ವಾಲ್ಯೂಮ್ನ ದಯವಿಟ್ಟು ಕಡಿಮೆ ಮಾಡಿ ಹಾಗೆ ನೆಟ್ವರ್ಕ್ ಚೆನ್ನಾಗಿ ಸಿಗೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ ಏನಾಗುತ್ತೆ ಅಂತಂದರೆ ನೀವು ನಾವು ಕರೆ ಮಾಡಿರ್ತೀರಾ ಇದು ಲೈವ್ ಕಾರ್ಯಕ್ರಮ ಆಗಿರೋದ್ರಿಂದ ಸೊ ಒಂದು 5 to 6 seconds ಹೆಚ್ಚು ಕಮ್ಮಿಯಲ್ಲಿ ಕೇಳಿಸುತ್ತೆ ನಿಮ್ಮ ಟಿವಿಯಲ್ಲದು ಸೊ ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇರುತ್ತೆ ಸೊ ಆ ರೀತಿ ಆಗಬಾರ್ದು ನೀವು ಚೆನ್ನಾಗಿ ಮಾತಾಡಬೇಕು ಟಿವಿಯಲ್ಲಿ ಅಂದರೆ ಸೊ ಅದಕ್ಕಿಂತ ಸ್ವಲ್ಪ ದೂರ ಬಂದು ನಿಂತ್ಕೊಂಡು ನೆಟ್ವರ್ಕ್ ಚೆನ್ನಾಗಿ ಸಿಗೋ ಕಡೆ ಮಾತಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನೀವು ವಿಲೇಜ್ ಮತ್ತು ಸಿಟಿ ಲೈಫ್ ಬಗ್ಗೆ ಏನು ಅನ್ಕೋತೀರಾ ಅದನ್ನು ಕೂಡ ನೀವು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಂಚ್ಕೋಬಹುದು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ ಸಿಟಿ ಲೈಫಲ್ಲಿ ಇರೋರಿಗೆ ಹಾಗೆ ವಿಲೇಜ್ ಲೈಫಲ್ಲಿ ಇರೋರಿಗೆ ಹಬ್ಬಗಳು ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಜಾಸ್ತಿ ವ್ಯತ್ಯಾಸ ಏನಾಗೋದಿಲ್ಲ ಆದ್ರೂ ಕೆಲವೊಂದು ವ್ಯತ್ಯಾಸಗಳು ಇದ್ದೇ ಇರುತ್ತೆ ಸೊ ಅದ್ರ ಬಗ್ಗೆ ಕೂಡ ನೀವು ಹಚ್ಕೋಬಹುದು ಹಾಗೆ ಇವಾಗ ಇನ್ನೊಂದು ಕಾಲ್ ರೆಡಿ ಇದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಯ್ ಹಲೋ ಗುಡ್ ಈವ್ನಿಂಗ್ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಹೆಸರು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಹಲೋ ಸೊ ಎಸ್ ವಿಲೇಜ್ ಹಾಗೆ ಸಿಟಿ ಲೈಫ್ ಅಂತ ಅಂದರೆ ನಾವು ನೋಡ್ತಾ ಬರ್ತೀವಿ ಒಂದು ಸಿಟಿ ಲೈಫಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೆಂಡ್ಸ್ ಇರುತ್ತೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಂತ ಇರುತ್ತೆ ಸುತ್ತಮುತ್ತ ನೇಬರ್ಸ್ ಅಂತ ಇರ್ತೀವಿ ಸೊ ಅವರೆಲ್ಲ ನಾವು ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ಆದರೆ ಹಳ್ಳಿಗಳಲ್ಲಿ ಬೇರೆ ರೀತಿ ಸೆಲೆಬ್ರೇಷನ್ ಇರುತ್ತೆ ಸೊ ನಿಮ್ಮ ಈ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಅದನ್ನು ನೀವು ಕಾರ್ಯಕ್ರಮದಲ್ಲಿ ಹಂಚ್ಕೋಬಹುದು ಹಾಗೆ ನಿಮಗೆ ಏನನ್ಸುತ್ತೆ ಲೈಕ್ ನಿಮ್ಗೆ ಸಿಟಿ ಲೈಫಲ್ಲಿ ನೀವು ಯಾವ ರೀತಿ ನೋಡಿದ್ದೀರಾ ಸೊ ನಿಮ್ಗೆ ಏನನ್ಸುತ್ತೆ ಸಿಟಿ ಲೈಫ್ ಚೆನ್ನಾಗ ಅಂತ ಅವ್ರು ಹೇಳ್ತಾ ಮಂಜುಳ ಅವ್ರು ಆಗಲೇ ಹೇಳ್ತಾ ಇದ್ರು ನಮಗೆ ಹಳ್ಳಿಲ ಜೀವನ ಎಷ್ಟಕ್ಕೆ ಹಬ್ಬಗಳು ಚೆನ್ನಾಗಿ ಆಚರಿಸ್ತೀವಿ ಅಂತ ಸೊ ನಿಮ್ಮ ಪ್ರಕಾರ ಏನು ಸಿಟಿ ಜೀವನದಲ್ಲಿ ಯಾವ ರೀತಿ ಹಬ್ಬಗಳಿರುತ್ತೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಹೋಳಿ ಆಗಿರ್ಬೋದು ಗಣಪತಿ ಹಬ್ಬ ಆಗಿರ್ಬೋದು ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿ ಗಣಪತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ನಾವು ಎಲ್ಲ ಒಂದು ಗಲ್ಲಿ ಗಲ್ಲಿಯಲ್ಲಿ ಕೂಡ ನಾವು ಪೆಂಡಲನ್ನು ಹಾಕಿರ್ತೀವಿ ಸೊ ಆ ಏರಿಯಾ ಈ ಏರಿಯಾದಲ್ಲಿ ಗಣಪತಿಗಳು ಚೆನ್ನಾಗಿದೆಯಾ ಎಲ್ಲಿ ಚೆನ್ನಾಗಿದೆ ಸೊ ಎಲ್ಲಿ ಹೋಗಿ ನೋಡೋಣ ಸೊ ಈ ರೀತಿ ಎಕ್ಸೈಟ್ಮೆಂಟ್ ಇರುತ್ತೆ 21 ಗಣಪತಿಗಳನ್ನು ನೋಡಲೇಬೇಕು ಅಂತ ಹೋಗ್ತಾ ಇರ್ತೀವಿ ಸೊ ಈ ರೀತಿಯಾದಂಥ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಹಬ್ಬಗಳ ಬಗ್ಗೆ ಆಗಿರ್ಬೋದು ಬೇರೆದ್ರ ಬಗ್ಗೆ ಆಗಿರ್ಬೋದು ವಿಲೇಜ್ ಹಾಗೆ ಸಿಟಿ ಲೈಫ್ ಬಗ್ಗೆ ನಿಮ್ಗೇನನ್ಸುತ್ತೆ ನೀವು ಯಾವ ರೀತಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ವಿಲೇಜ್ ಲೈಫಲ್ಲಿ ಅಂದರೆ ಹಳ್ಳಿ ಜೀವನದಲ್ಲಿ ನಿಮಗೆ ಯಾವ ರೀತಿ ನೀವು ಈಗ ಒಂದು ಹೋಲಿ ಹಬ್ಬ ಅಂತಲೇ ತೊಗೊಳೋದಾದರೆ ಸೊ ಹೋಲಿ ಹಬ್ಬದಲ್ಲಿ ಏನು ಮಾಡ್ತೀವಿ ನಾವು ಅಲ್ಲಿ ಕಾಮದಹನ ಆಗುತ್ತೆ ಅದಾದಮೇಲೆ ಮರುದಿನ ಹೋಳಿ ಆಟಾಡ್ತಾ ಇರ್ತೀವಿ ಸೊ ಅಲ್ಲಿ ನಾವು ಅಕ್ಕಪಕ್ಕದ ಮನೆಯವ್ರ ಜೊತೆ ಸೇರಿಬಿಟ್ಟು ಹೋಲಿ ಆಡ್ತಾ ಇರ್ತೀವಿ ಒಂದು ಎಲ್ಲಿ ಒಂದು ಚಿಕ್ಕ ಚಿಕ್ಕ ಏರಿಯಾಗಳಲ್ಲೆಲ್ಲ ಅಂದರೆ ನಾವು ಹಳ್ಳಿಯಲ್ಲಾಗಿರ್ಬೋದು ಅಥವಾ ಚಿಕ್ಕ ಏರಿಯಾಗಳಲ್ಲಾಗಿರ್ಬೋದು ಆ ರೀತಿ ಆಟಾಡ್ತಾ ಇರ್ತೀವಿ ಅದೇ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಜನ ಸೇರಿಬಿಟ್ಟು ಒಂದು ಮನೆಯಲ್ಲಿ ಸೊ ಇಲ್ಲೇ ಹೋಲಿ ಆಡೋಣ ಅಂತ ಪ್ಲ್ಯಾನ್ ಮಾಡಿ ಅಲ್ಲಿ ಆಟಾಡ್ತಾ ಇರ್ತೀವಿ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಾವು ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಒಂದು ಏರಿಯಾಯಿಂದ ಏರಿಯಾಗೆ ಹಾಗೆ ಹಳ್ಳಿಯಿಂದ ಸಿಟಿಗೆ ಅದೆಲ್ಲ ಡಿಫ್ರೆನ್ಸ್ ಆಗುತ್ತೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಯಾವ ರೀತಿ ನೋಡಿದ್ದೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹಳ್ಳಿ ಲೈಫ್ ಬೆಟರ ಸಿಟಿ ಲೈಫ್ ಬೆಟರ ಅನ್ನೋದ್ರ ಬಗ್ಗೆ ನೀವು ಕಾರ್ಯಕ್ರಮದಲ್ಲಿ ಹಂಚ್ಕೋಬಹುದು ಹಾಗೆ ಒಂದು ಕಾಲ್ ರೆಡಿ ಇದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ದಾವಣಗೆರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಹೆಸರು ನಮಸ್ಕಾರ ಮೇಡಮ್ ನನ್ನ ಹೆಸರು ಆಂಜನೇಯ ಅಂತ ಎಲ್ಲಿಂದ ಕರೆ ಮಾಡ್ತಿದ್ರ ಆಂಜನೇಯ ಅವರೇ ದಾವಣಗೆರೆಯಿಂದ ಪಕ್ಕ ತ್ಯಾವಣಿ ಓಕೆ ತ್ಯಾವಣಿಯಿಂದ ಸೊ ಏನು ಮಾಡ್ಕೊಂಡಿದ್ದೀರಾ ನಾವು ಕೆಲಸ ಕೂಲಿ ಮೇಡಮ್ ಓಕೆ ಇವತ್ತು ನಿಮ್ಗೆ ಟಾಪಿಕ್ ಏನಂತ ಅಂದರೆ ಹಳ್ಳಿ ಜೀವನ ಚೆನ್ನಾಗ ಸಿಟಿ ಜೀವನ ಚೆನ್ನಾಗ ಅಂತ ಸೊ ನಿಮ್ಮ ಪ್ರಕಾರ ಹಳ್ಳಿ ಜೀವನ ಚೆನ್ನಾಗ ಸಿಟಿ ಜೀವನ ಚೆನ್ನಾಗ ಹಳ್ಳಿ ಜೀವನ ಚೆನ್ನಾಗಿಲ್ಲ ಮೇಡಮ್ ಯಾಕೆ ಹಳ್ಳಿ ಜೀವನದಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಗದ್ದೆ ಹೊಲ ತೋಟ ಮನೆ ಹೌದು ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಸಿಟಿಯಲ್ಲಿ ಏನಿರುತ್ತೆ
ಆದ್ರೆ ಸಿಟಿಯಲ್ಲಿ ಸಿಟಿ ಲೈಫ್ ಒಂಥರ ಚಮಕ್ ದಮಕ್ ಅನ್ಸುತ್ತೆ, ಕಾಲಲ್ಲೆಲ್ಲ ಓಡಾಡ್ಬೋದು, ಸೊ ಆ ರೀತಿ ಒಂದು ಫೀಲ್ ಇರುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಸಿಟಿ ಜೀವನ ಇಷ್ಟ ಆಗಲ್ವಾ? ಮೇಡಮ್, ನಾವು ರೈತರ ಜನನೇ, ರೈತರ ನೀರಾವರಿ ನಮಗೆ ಚಂದ, ಹಳ್ಳಿನೇ ಚಂದ. ವಾವ್, ಹೌದು, ಫ್ರೆಶ್ ಗಾಳಿ ಎಲ್ಲ ಇರುತ್ತೆ. ಸೊ ನಿಮ್ ಗದ್ದೆಲಿ ಕೆಲಸ ಮಾಡೋದ್ರೆ ನಿಮ್ಗೆ ಇಷ್ಟನಾ? ಹೌದು ಮೇಡಮ್. ಓಕೆ, ಯಾರಿಗಾರ ಶುಭಾಶಯಗಳು ತಿಳಿಸೋದಿತ್ತಾ? ಇಲ್ಲ ಮೇಡಮ್, ಇಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿದ್ದಕ್ಕೆ, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಸೊ ಇವರು ಕೂಡ ಹಳ್ಳಿ ಜೀವನನೇ ಚೆನ್ನಾಗಿ ಅಂತ ಹೇಳಿದ್ದಾರೆ. ಸೊ ಏನಂತಂದ್ರೆ, ಫ್ರೆಶ್ ಗಾಳಿ ಇರುತ್ತೆ, ಗದ್ದೆ ತೋಟದಲ್ಲೆಲ್ಲ ಗಿಡ ಮರಗಳ ಮಧ್ಯೆ ಇರೋದು ಅಂದ್ರೆ ಹಳ್ಳಿ ಜೀವನ ಅಂತ. ಸೊ ನಿಮ್ಮ ಪ್ರಕಾರ ಹಳ್ಳಿ ಜೀವನ ಚೆನ್ನಾಗ, ಸಿಟಿ ಜೀವನ ಚೆನ್ನಾಗ ಅಂತ ಚರ್ಚೆ ಮಾಡ್ತಾ ಇದೀವಿ. ಸೊ ನಿಮ್ಮ ಒಂದು ಒಪಿನಿಯನ್ನ ನೀವು ಕೂಡ ಕರೆ ಮಾಡಿ ನಮ್ಗೆ ಹೇಳ್ಬೋದು. ಹಾಗೆ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇದೆ, ಸೊ ನೀವು ಸಿಟಿ ಜೀವನವನ್ನ ನೋಡ್ತಾ ಇರ್ತೀರಾ ಅಥವಾ ಹಳ್ಳಿ ಜೀವನವನ್ನ ನೋಡ್ತಾ ಇರ್ತೀರಾ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆಗೆ ಹಂಚ್ಕೋಬಹುದು. ಹಾಗೆ ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ ಹೆಸರು? ನಿಮ್ ಹೆಸರು? ಕಿರಣ್. ಏನ್ ಮಾಡ್ಕೊಂಡಿದ್ದೀರಾ? ನಾವು ಕೇಳಿಸ್ಲಿಲ್ಲ, ಇನ್ನೊಂದ್ಸಲ ಹೇಳಿ. ಪಿ ಯು ಸಿ ಓದ್ತಾ ಇದ್ದೀರಾ? ಸೊ ನೀವ್ ಏನ್ ತಗೊಂಡಿದ್ದೀರಾ, ಕಾಮರ್ಸ್ ಸೈನ್ಸ್ ಆರ್ಟ್ಸ್? ಓಕೆ. ಸೊ ಯಾರಿಗಾದ್ರು ಶುಭಾಶಯಗಳು ತಿಳಿಸೋದಿತ್ತಾ? ಹಾ, ಬಸವಣ್ಣ. ಓಕೆ ಸರಿ, ಪ್ರಸಾರ ಮಾಡ್ತೀವಿ ಕಾರ್ಯಕ್ರಮ ಮುಗಿದ ನಂತರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಸೊ ನಿಮ್ಮ ಪ್ರಕಾರ ಹಳ್ಳಿ ಜೀವನ ಚೆನ್ನಾಗ, ಸಿಟಿ ಜೀವನ ಚೆನ್ನಾಗ? ಸೊ ನಿಮ್ಗೆ ನಾವು ನೋಡ್ತಾ ಇರ್ತೀವಿ ಸಿಟಿ ಜೀವನದಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ನಾವು ಅಷ್ಟೊಂದು ಬೆರೆತಿರಲ್ಲ ನಮ್ಮ ನೇಬರ್ಸ್ ಜೊತೆಗೆ, ನಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ. ಆದ್ರೆ ಹಳ್ಳಿ ಜೀವನದಲ್ಲಿ ಆ ತರ ಆಗೋದಿಲ್ಲ. ಬಟ್ ಆದ್ರೂ ಸಿಟಿ ಜೀವನದಲ್ಲಿ ಏನು ಅಂತಂದ್ರೆ, ಒಂದು ಪ್ರೈವಸಿ ಇರುತ್ತೆ ಅಂತ ಹೇಳ್ತಾರೆ ಸಿಟಿ ಜೀವನದಲ್ಲಿ ಇರೋರು. ಸೊ ಏನಂತಂದ್ರೆ, ನಾವು ಫ್ಲಾಟ್ ಅಲ್ಲಿ ಇದೀವಿ ಅಂತ ಅಂದ್ರೆ ಪಕ್ಕದ ಫ್ಲಾಟ್ ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರು ಯಾರಿದ್ದಾರೆ, ಯಾವ ಮನೆಯವ್ರು ಅಂತ ಕೂಡ ಗೊತ್ತಿರಲ್ಲ. ಬಟ್ ಅವರು ನಿಮ್ ತಂಟೆಗೆ ಬರ್ತಾ ಇರಲ್ಲ. ಆದ್ರೆ ಹಳ್ಳಿ ಜೀವನದಲ್ಲಿ ಕೆಲವೊಂದ್ಸಲ ಕಿಟಿ ಕಿಟಿ ಆಗುತ್ತೆ ಅಕ್ಕಪಕ್ಕದ ಮನೆಯವರಿಂದ. ಸೊ ಈ ತರ ಡಿಸ್ಅಡ್ವಾಂಟೇಜ್ ಕೂಡ ಇದೆ, ಅಡ್ವಾಂಟೇಜ್ ಕೂಡ ಇದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ನೀವು ಯಾವ ರೀತಿ ನೋಡಿದಿರಾ, ನಿಮ್ಮ ಸುತ್ತಮುತ್ತ ಮನೆ ಯಾವ ತರ ಇದೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ಅದ್ರ ಬಗ್ಗೆ ನೀವು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ಬೋದು, ಹಾಗೆ ಅದನ್ನ ಹಂಚ್ಕೋಬಹುದು. ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಕೇಳೋಣ ಅವ್ರೇನ್ ಹೇಳ್ತಾರೆ ಅಂತ. ನಮಸ್ತೆ, ಗುಡ್ ಈವ್ನಿಂಗ್, ನಮಸ್ತೆ, ದಾವಣಗೆರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ ಹೆಸರು? ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಓಕೆ ಮೇಡಮ್, ಫಸ್ಟ್ ಗೇರ ಮೇಡಮ್, ನಿನ್ನೆ ಇವತ್ತು ನಿನ್ನೆ ಹೋದ್ರಲ್ಲ ಮೇಡಮ್ ಅವರು, ಪಾಪ ಬೇಜಾರಾಕೈತ್ ಮೇಡಮ್ ಅವ್ರು ಹೋಗಿದ್ಕೆ. ಓಕೆ, ಹಾ ಮೇಡಮ್, ಮತ್ತೆ ಯಾವಾಗಾದ್ರೂ ಬರ್ತಾ ಇರ್ತಾರೆ ಅವರು ಕಾರ್ಯಕ್ರಮ ನಡೆಸ್ಕೊಡಕ್ಕೆ? ಹಾ, ನಿನ್ನೆ ಸಾಯಂಕಾಲ ಹೇಳಕತ್ತಿದ್ರು ಮೇಡಮ್. ಹಾ ಹೌದು, ನಾ ಒಂದ್ 5-6 ಸರಿ ಮಾತಾಡಿದ್ದೆ ಮೇಡಮ್ ಅವ್ರ ಜೊತೆ. ಓಕೆ ಮೇಡಮ್, ನನ್ ಮಗಳಿಗೆ ವಿಶೇಷ ಹೇಳ್ಬೇಕು ಮೇಡಮ್, ಅವ್ರ ಮ್ಯಾರೇಜ್ ಆಯ್ತು. ಹಾ, ತಿಳಿಸ್ಕೊಡಿ. ಪ್ರಿಯಾಂಕಾ ಗಣೇಶ ಅಂತ. ಓಕೆ, ಅವ್ರಿಗೆ ಶುಭಾಶಯ ಹೇಳ್ಬೇಕಾಗಿತ್ತು. ಓಕೆ, ಪ್ರಿಯಾಂಕಾ ಗಣೇಶ ಅವ್ರಿಗೆ ನಮ್ ಕಡೆಯಿಂದ ಕೂಡ ಕಾರ್ಯಕ್ರಮದ ಕಡೆಯಿಂದ ಶುಭಾಶಯಗಳು. ಮೇಡಮ್, ನಿಮ್ ಹೆಸರು? ನಮ್ ಹೆಸರು ಶ್ರೀಗೌರಿ ಅಂತ. ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತೀರಿ. ಸೊ ನಿಮ್ಗೇನ್ ಅನ್ಸುತ್ತೆ, ಹಳ್ಳಿ ಲೈಫ್ ಬೆಟರ್ ಸಿಟಿ ಲೈಫ್ ಬೆಟರ್? ಹಳ್ಳಿ ಲೈಫ್ ಬೆಟರ್ ಅನ್ಸ್ತತಿ ಮೇಡಮ್. ಯಾಕೆ? ಜೀವನ ಮಾಡಕ್ ಹಳ್ಳಿನೇ ಚೆನ್ನಾಗ. ಓಕೆ, ಆದ್ರ ಜನ ಸ್ವಲ್ಪ ಮಬ್ಬು. ಓಕೆ, ಏನೇನಾರ ಕಾಂಗ್ಸ್ ಮಾತಾಡ್ತಿರ್ತಾರ. ಸಿಟಿ ಒಳಗಾದ್ರೆ ಹಂಗಲ್ಲ. ಹೌದು, ಅವ್ರವ್ರ ಮನೆ ಪಾಡಿಗೆ ಅವ್ರವ್ರ ಇರ್ತಾರ. ಆದ್ರ ಜೀವನ ಮಾಡೋದು ಕಷ್ಟ ಅಲ್ಲಿ. ಹೌದು, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಮೇಡಮ್, ಒಂದು ಹಾಡು ಹಾಕಿ ಮೇಡಮ್. ಖಂಡಿತ ಪ್ರಸಾರ ಮಾಡ್ತೀವಿ. ಮಗ್ಗಿನ ಮನಸ್ಸಿನಿಂದ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಇವರ ಪ್ರಕಾರ ಕೂಡ ಹಳ್ಳಿ ಜೀವನ ಚೆನ್ನಾಗೆ ಅಂತ ಹೇಳಿದ್ರು. ಹಾಗೆ ನಿಮ್ಮ ಪ್ರಕಾರ ಯಾವ ಜೀವನ ಚೆನ್ನಾಗೆ, ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಇದಕ್ಕೂ ಮೊದಲು ಒಂದು ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರುವಂತ ಸಾಂಗ್ ಕಾಯ್ತಾ ಇದೆ, ನೋಡ್ಕೊಂಡು ಬನ್ನಿ. ವೆಲ್ಕಮ್ ಬ್ಯಾಕ್, ನೀವು ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂತಹ ಸಾಂಗು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಸಿಟಿ ಲೈಫ್ ಬೆಟರ, ಹಳ್ಳಿ ಲೈಫ್ ಬೆಟರ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಅದ್ರ ಬಗ್ಗೆ ಮಾತಾಡ್ಬೋದು. ಸೊ ನಿಮ್ಮ ಪ್ರಕಾರ ಏನು ಸಿಟಿ ಲೈಫ್ ಬೆಟರ, ಹಾಗೆ ಹಳ್ಳಿ ಲೈಫ್ ಬೆಟರ? ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಇವಾಗ ಒಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ ಹೆಸರು? ನಮ್ಮ ಹೆಸರು ಸಿಮಿದಿ ಅಂತ.
ಓಕೆ ಶ್ರೀನಿಧಿ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ದಾವಣಗೆರೆಯಿಂದ ಕರೆ ಮಾಡ್ತೀನಿ. ಏನ್ ಮಾಡ್ಕೊಂಡಿದ್ರ ಶ್ರೀನಿಧಿ ಅವರೇ? ನಾನು 9th ಸ್ಟ್ಯಾಂಡರ್ಡ್ ಓದ್ತೀನಿ. ಓಕೆ ಯಾವ ಸ್ಕೂಲು? ದೈವಜ್ಞ ವಿದ್ಯಾಸಂಸ್ಥೆ ಅಂತ. ಓಕೆ ನಿಮಗೆ ಯಾವ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ ಅಲ್ವಾ, ಸೋ ನಿಮಗೆ ಯಾವ ಫೇವರೇಟ್ ಸಬ್ಜೆಕ್ಟ್ ಯಾವುದು? ಫೇವರೇಟ್ ಸೈನ್ಸ್. ಓಕೆ ಸೈನ್ಸ್ ಇಷ್ಟ, ಯಾಕೆ ಸೈನ್ಸ್ ಇಷ್ಟ ಆಗುತ್ತೆ? ಸೈನ್ಸ್ ಅದರಗೆ ಕೆಮಿಸ್ಟ್ರಿ ಇರ್ತಾವಲ್ಲ ಅದಕ್ಕೆ. ಕೆಮಿಸ್ಟ್ರಿ ಇಷ್ಟ, ಸೋ ನಿಮಗೆ ಕೆಮಿಕಲ್ಸ್ ಅಂದ್ರೆ ಇಷ್ಟ. ಸೊ ಮುಂದೆ ಏನಾಗ್ಬೇಕಂತ ಇದ್ದೀರಾ? ಮುಂದೆ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗ್ತಿದ್ದೀನಿ. ಓಕೆ ಎಲೆಕ್ಟ್ರಾನಿಕ್ಸ್ ಮೇಲೆ ಯಾಕೆ ಇಷ್ಟ, ಒಲವು ಯಾಕೆ ಜಾಸ್ತಿ? ನಮ್ಮ ಅಕ್ಕ ಅದ್ರ ಮೇಲೆ ಬಹಳ ಇಂಟ್ರೆಸ್ಟ್ ತೋರಿಸಿ ನಮಗೆ ಹೇಳ್ಕೊಡ್ತಾಳೆ, ಅದಕ್ಕೆ ನಮಗೆ ಇಷ್ಟ. ಓಕೆ ಸೊ ಯಾವ ಫೇವರೇಟ್ ನಿಮಗೆ ಟೀಚರ್ ನಿಮ್ಮ ಸ್ಕೂಲಲ್ಲಿ? ನಮಗೆ ಟೀಚರ್ ಅಂದ್ರೆ ಸ್ಕೂಲಲ್ಲಿ ಅಂದ್ರೆ ಮನೆಯಲ್ಲಿ ನಮ್ಮ ಅಕ್ಕ. ಓಕೆ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತ? ನಮ್ಮ ಅತ್ತೆ ಮಗಳು ಅಭಿಷೇಕ್ ಅವರಿಗೆ ಬರ್ತದೆ. ಓಕೆ ಅಪೇಕ್ಷಾ ಅವರಿಗೆ ನಮ್ಮ ಕಡೆಯಿಂದ ಹಾಗೆ ನಿಮ್ಮ ಕಡೆಯಿಂದ ಕಾರ್ಯಕ್ರಮದ ಕಡೆಯಿಂದ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಅಪೇಕ್ಷಾ ಅವರೇ, ಹೀಗೆ ಯಾವಾಗಲೂ ಸುಖವಾಗಿ ಚೆನ್ನಾಗಿ ಬಾಳಿ. ಓಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಕರೆ ಮಾಡ್ತಾ ಇರಿ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ಹಾಗೆ ಯಾರಿಗಾದರೂ ಏನಾದರೂ ಪ್ರೀತಿಯ ಮೆಸೇಜಸ್ನ ತಲುಪಿಸ್ಬೇಕಂತ ಇದ್ರೆ ಅದನ್ನು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವ್ರು ಹೇಳ್ತಾ ಇದ್ರು ಅಪೇಕ್ಷಾ ಅವ್ರದ್ದು ಬರ್ತ್ಡೇ ಇದೆ ಅಂತ. ಸೊ ಅಪೇಕ್ಷಾ ಅವರಿಗೆ ಕಾರ್ಯಕ್ರಮದ ಕಡೆಯಿಂದ ಹಾಗೆ ನಮ್ಮ ಕಡೆಯಿಂದ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹೀಗೆ ಸುಖವಾಗಿ ಚೆನ್ನಾಗಿ ಬಾಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಆಶಾ ಅವರೇ? ನಾವು ಚೆನ್ನಗಿರಿ ದೇರಳ್ಳಿಯಿಂದ. ಓಕೆ ಏನ್ ಮಾಡ್ಕೊಂಡಿದ್ದೀರಾ? ನಾವು ಹೌಸ್ ವೈಫ್ ಮನೆಯಲ್ಲೇ ಇದೆ. ಓಕೆ ಸೊ ಹೇಳಿ. ಸೊ ನೀವು ಏನ್ 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 ಮಾಡ್ತಾ ಇದ್ದೀರಿ ಇವತ್ತು? ಏನಿಲ್ಲ ಮ್ಯಾಮ್, ಮನೆಯಲ್ಲೇ ಇದೆಯಲ್ಲ. ಓಕೆ ಇವತ್ತೇನ್ ಸ್ಪೆಷಲ್ ಮನೆಯಲ್ಲಿ? ಇಲ್ಲ ಮ್ಯಾಮ್ ಇವತ್ತೇನು ಇಲ್ಲ. ಓಕೆ ಸೊ ನಿಮ್ಗೆ ಯಾವ ಅಡಿಗೆ ಅಂದ್ರೆ ಇಷ್ಟ ಮಾಡಕ್ಕೆ ಹಾಗೆ ತಿನ್ನಕ್ಕೆ? ಚಿಕನ್. ಓಕೆ ಸೊ ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ವಿ, ಹಳ್ಳಿ ಲೈಫಾ ಸಿಟಿ ಲೈಫಾ ಅಂತ. ಹಳ್ಳಿ ಲೈಫ್ ಇಷ್ಟ ಮ್ಯಾಮ್. ಸೊ ಯಾಕೆ ಹಳ್ಳಿ ಲೈಫ್ ಇಷ್ಟ ಆಗುತ್ತೆ? ನಾವು ಹಳ್ಳಿಯಲ್ಲೇ ಇರೋದಲ್ಲ, ವಾತಾವರಣ ಇಷ್ಟ. ಅಂದ್ರೆ ವಾತಾವರಣ ಅಂದ್ರೆ ಏನ್ ಇಷ್ಟ ಆಗುತ್ತೆ ಅಂದ್ರೆ ವೆದರ್ ಇಷ್ಟ ಆಗುತ್ತಾ ಅಥವಾ ಜನಗಳು ಇಷ್ಟ ಆಗ್ತಾರ? ವೆದರ್ ಎಲ್ಲ ಹಳ್ಳಿ ಕಡೆ ಇದಿಷ್ಟ. ನೀವು ಯಾವ ಸಿಟಿಗೆ ಟ್ರಿಪ್ ಆತರ ಏನಾದ್ರೂ ಹೋಗಿದ್ದೀರಾ, ನಿಮ್ಗೆ ವೆದರ್ ಇಷ್ಟ ಆಗದೆ ಇರೋಂತ ಸಿಟಿ? ಇಲ್ಲ ಮ್ಯಾಮ್ ಇಲ್ಲ. ಓಕೆ ಸೊ ಅಂದ್ರು ನಿಮ್ಗೆ ಹಳ್ಳಿ ವೆದರ್ ಅಂದ್ರೆ ತುಂಬಾ ಇಷ್ಟ, ನಿಮ್ಮ ಊರೇ ನಿಮಗೆ ಇಷ್ಟ. ಓಕೆ ಸೊ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತ? ಇಲ್ಲ ಮ್ಯಾಮ್. ಓಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಕರೆ ಮಾಡ್ತಾ ಇರಿ, ಕಾರ್ಯಕ್ರಮಕ್ಕೆ ಹಿಂಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಥ್ಯಾಂಕ್ ಯು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸಿಟಿ ಲೈಫಾ ಹಳ್ಳಿ ಲೈಫಾ ಇದ್ರ ಬಗ್ಗೆ ಮಾತಾಡೋಣ. ಹಾಗೆ ಹಾಗೆ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಹಲೋ ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಹಾಯ್ ಹಲೋ. ನಿಮ್ಮ ಹೆಸರು? ಹಲೋ ಹಲೋ. ಫೋನಿನ ಸ್ಪೀಕರ್ ಆಫ್ ಮಾಡಿ. ಹಲೋ ಹಲೋ ಹಲೋ. ನಿಮ್ಮ ಹೆಸರು? ಶರತ್. ಶರತ್ ಅವ್ರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶರತ್ ಅವರೇ? ಶರತ್ ನಾವು. ಓಕೆ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತ? ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತ? ಅಲ್ಲ ಬಸವಣ್ಣವರ ಡಿಜೆ ಸಂಗಸ್ಬೇಕು. ಓಕೆ ಹಾಕ್ತೀವಿ, ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ಮಾಡ್ತೀವಿ. ಓಕೆನಾ? ಈಗ ಹಾಕ್ರಿ. ಇವಾಗ ಹಾಕಕ್ ಬರಲ್ಲ, ಇದು ರಿಕ್ವೆಸ್ಟ್ ಶೋ ಅಲ್ಲ. ಸೊ ಕಾರ್ಯಕ್ರಮ ಮುಗಿದ್ಮೇಲೆ ನಿಮಗೆ ಪ್ರಸಾರ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಹಳ್ಳಿ ಜೀವನ ಬೆಟರಾ ಸಿಟಿ ಜೀವನ ಬೆಟರಾ ಅನ್ನೋ ಟಾಪಿಕ್ ಅಲ್ಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ, ಸೊ ನಮ್ಗೆ ಫಸ್ಟ್ ನೆನಪಿಗೆ ಬರೋದು ಏನು ಅಂತಂದ್ರೆ ಸಿಟಿಯ ಪೊಲ್ಯೂಷನ್ ಆಗಿರ್ಬೋದು, ಹಾಗೆ ಹಳ್ಳಿಯ ವಾತಾವರಣ ಆಗಿರ್ಬೋದು, ಎರಡು ನೆನಪಿಗೆ ಬರ್ತಾ ಇರುತ್ತೆ. ಸೊ ಅದ್ರ ಬಿಟ್ಟು ನಿಮಗೇನು ಅನ್ಸುತ್ತೆ, ಹಳ್ಳಿ ಲೈಫ್ ಬೆಟರಾ ಸಿಟಿ ಲೈಫ್ ಬೆಟರಾ? ಸೊ ಇದ್ರ ಬಗ್ಗೆ ಮಾತಾಡೋಣ, ಬನ್ನಿ ಒಬ್ರು ಕಾಲರ್ ಹಿಡಿದಾರೆ ಅವ್ರನ್ನ ಮಾತಾಡ್ಸೋಣ. ಹಾಯ್ ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಹಲೋ. ಓಕೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲೇ ದಾವಣಗೆರೆಯಿಂದ. ಏನ್ ಮಾಡ್ಕೊಂಡಿದ್ದೀರಾ?
ನಾವು ಮನೆಯಲ್ಲಿ ಇರೋದು. ಓಕೆ, ಸೊ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತ? ನಮ್ಮ ಸೊಸೆದು ಮೊನ್ನೆ ಹದಿನೈದನೇ ತಾರೀಕು ಮನೆ ಆಯ್ತು. ಓಕೆ, ನಂದು ಅಂತ. ಓಕೆ, ವಿಶ್ ಮಾಡಿ ಸ್ವಲ್ಪ. ಸೊ ನೀವು ವಿಶ್ ಮಾಡಿ ಅವ್ರಿಗೆ ಫಸ್ಟ್. ಹ್ಯಾಪಿ ಬರ್ತ್ಡೇ ನಂದು. ಓಕೆ, ನಂದು ಅವ್ರಿಗೆ ಕಾರ್ಯಕ್ರಮದ ಕಡೆಯಿಂದ ಕೂಡ ವೆರಿ ಹ್ಯಾಪಿ ಬರ್ತ್ಡೇ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಗೆ ಅನ್ಸುತ್ತೆ ಆಗಸ್ಟ್ 14 ತಾರೀಕು ನಮ್ಮ ಮಗನದು ಮತ್ತೆ ಅನ್ನಿಸ್ತದೆ ಇದೆ? ಓಕೆ, ಸೊ ವಿಶ್ ಮಾಡಿ ನೀವು ಒಂದ್ಸಲ ಅವ್ರಿಗೆ. ಸೊ ಅವ್ರಿಗೆ ಕೂಡ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಹೀಗೆ ಕರೆ ಮಾಡ್ತಾ ಇರಿ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಏನಾದರೂ ಪ್ರೀತಿಯ ಮೆಸೇಜಸ್ನ ತಲುಪಿಸ್ಬೇಕಂತ ಇದ್ರೆ ಅದನ್ನ ಕೂಡ ನೀವು ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಹಾಗೆ ನಿಮ್ಗೆ ಏನಾದರೂ ವಿಲೇಜ್ ಲೈಫ್ ಬಗ್ಗೆ ಏನೋ ಹೊಸ ಫ್ಯಾಕ್ಟ್ ನೆನಪಿತ್ತು ಅಂದರೆ, ಹೊಸ ಫ್ಯಾಕ್ಟ್ ನಿಮಗೆ ಅನಿಸ್ತಾ ಇತ್ತು ಅಂದರೆ, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನಾದರೂ ಸ್ಪೆಷಲ್ ಆಗಿರುವಂಥ ಫ್ಯಾಕ್ಟ್ ನಿಮಗೆ ಅನಿಸೋದು, ಸಿಟಿ ಲೈಫ್ ಬಗ್ಗೆ ಬೆಟರ್ ಆಗಿರೋದು ಅಥವಾ ಹಳ್ಳಿ ಲೈಫ್ ಬಗ್ಗೆ ಬೆಟರ್ ಆಗಿರೋದು, ಅದನ್ನು ನೀವು ಕಾರ್ಯಕ್ರಮದ ಮುಖಾಂತರ ಹಂಚ್ಕೋಬೋದು ಅಂತ ಹೇಳಿ ಕೇಳೋಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಬ್ರು ಕಾಲರ್ ಇಟ್ಟಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹಲೋ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು? ಹನುಮಂತ ಅಂತ. ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ ಮೇಡಮ್. ಓಕೆ, ನಿಮ್ ಊರು? ನೇಗಿಳಿ ಅಂತ. ಓಕೆ, ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತ? ಇಲ್ಲ ಮೇಡಮ್. ಓಕೆ, ಇವತ್ತು ಹಳ್ಳಿ ಲೈಫ್ ಹಾಗೆ ಹಳ್ಳಿ ಜೀವನ ಹಾಗೆ ಸಿಟಿ ಜೀವನದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಹಳ್ಳಿ ಜೀವನ ಬೆಟರ ಸಿಟಿ ಜೀವನ ಬೆಟರ? ಹಳ್ಳಿ ಜೀವನ ಮೇಡಮ್. ಯಾಕೆ, ಯಾವ ರೀಸನ್ ಗೋಸ್ಕರ ಹಳ್ಳಿ ಜೀವನ ಬೆಟರ್? ಹಳ್ಳಿ ಜೀವನ ಅಂದ್ರೆ ಇಲ್ಲಿ ನೇಚರ್ ಚೆನ್ನಾಗಿರುತ್ತೆ, ಪ್ರಕೃತಿ ಗಾಳಿ. ಓಕೆ, ಇತರ ಏನೋ ಹೊಲ ಕಡೆಗೆ ಹೋದ್ರೆ ಮನಸ್ಸಿಗೆ ಏನೋ ನಂಬಿ ಕೊಚ್ಚು ಹಸುಗಳನ್ನ ಒಂಥರ ಏನೋ ಪ್ರೀತಿ ಅಂತ ನೋಡ್ಕೊಳ್ಳೋದು. ಓಕೆ, ಅದ್ರ ಜೊತೆಗೆ ಒಟ್ಟಾಡಿ ಆಡೋದಕ್ಕ ಎಲ್ಲ ಮನಸ್ಸಿಗೆ ತುಂಬಾ ಸಂತೋಷ ಕೊಡುತ್ತೆ. ಓಕೆ, ವಾವ್, ಸೂಪರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಹೀಗೆ ಕರೆ ಮಾಡ್ತಾ ಇರಿ, ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸ್ತಾ ಇರಿ. ಸೊ ಇವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಹಳ್ಳಿ ಜೀವನದಲ್ಲಿ ಒಂದು ಫ್ರೆಶ್ ಏರ್ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಅಂತ ಇರುತ್ತೆ ಅಂತ ಹೇಳಿದ್ರು. ಸೊ ಬನ್ನಿ, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಹಾಯ್, ಹಲೋ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ. ಹೇಳಿ. ಓಕೆ, ನಿಮ್ಮ ಹೆಸರು ಶ್ರಾವಣಿ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ದಾವಣಗೆರೆ ನಿಟವಳ್ಳಿಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಹೌಸ್ ವೈಫ್. ಓಕೆ, ಸೂಪರ್. ಸೊ ಇವತ್ತಿನ ಟಾಪಿಕ್ ಏನಂತ ಅಂದ್ರೆ ವಿಲೇಜ್ ಲೈಫ್ ಮತ್ತೆ ಸಿಟಿ ಲೈಫ್ ಅಂತ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ವಿಲೇಜ್ ಲೈಫ್ ಬೆಟರ ಸಿಟಿ ಲೈಫ್ ಬೆಟರ? ಹಳ್ಳಿ ಲೈಫ್. ಯಾಕೆ ಹಳ್ಳಿ ಲೈಫ್ ಬೆಟರ್? ಹಳ್ಳಿ ಲೈಫ್. ಫೋನ್ ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ಟಿವಿ ಆಫ್. ಸ್ಪೀಕರ್ ಆಫ್ ಮಾಡಿ ಮಾತಾಡಿ ಫೋನ್ ಇಂದು. ಹಳ್ಳಿಯಲ್ಲಿ ಸಂಪ್ರದಾಯಗಳನ್ನ ಎಲ್ಲವನ್ನು ಚೆನ್ನಾಗಿ ಪಾಲಿಸ್ಕೊಂಡಿರ್ತಾರೆ, ಹಂಗಾಗಿ ಹಳ್ಳಿ ಲೈಫ್ ಇಷ್ಟ. ವಾವ್, ಓಕೆ, ಹೊಸ ಪಾಯಿಂಟ್ ಹೇಳಿದ್ರಿ, ಸಂಪ್ರದಾಯಗಳನ್ನ ಪಾಲಿಸ್ತಾರೆ ಅಂತ. ಸೊ ನೀವು ಸಿಟಿಯಲ್ಲಿ ಇದ್ದೀರಾ ಅಲ್ವಾ, ನಿಟವಳ್ಳಿ ಅಂದ್ರೆ ಸಿಟಿನೇ ಬರುತ್ತೆ. ಸೊ ನೀವು ಸಿಟಿಯಲ್ಲಿ? ನಮ್ ತವರ್ ಮನೆ ಎಲ್ಲ ಹಳ್ಳಿಲಿ. ಓಕೆ, ಯಾವ ಊರು? ನಮ್ದು ಗದಗ. ಓಕೆ, ವಾವ್, ಸೂಪರ್. ಅಲ್ಲಿ ನಿಮ್ಗೆ ಅಲ್ಲಿ ನೋಡಿರ್ತೀರ ಟ್ರೆಡಿಷನ್ಸ್ ಎಲ್ಲ. ಸೊ ಅಲ್ಲಿಗೆ ಇಲ್ಲಿಗೆ ದಾವಣಗೆರೆ ಲೈಫ್ಗೆ ಏನ್ ವ್ಯತ್ಯಾಸ ನೋಡ್ತೀರಾ ನೀವು? ಇಲ್ಲಿ ದೊಡ್ಡ ರೋಡು, ಆಮೇಲೆ ಶಬ್ದ ಮಾಲಿನ್ಯ ಜಾಸ್ತಿ ಆಗುತ್ತೆ. ಹಾ, ಆಮೇಲೆ ಈಗ ಕಿರಿಕಿರಿ ಟ್ರಾಫಿಕ್, ಇದ್ರ ಮಧ್ಯೆ ಎಲ್ಲ ಆರಾಮಾಗಿ ಹಳ್ಳಿನೇ ಇರ್ಬೋದು. ಓಕೆ, ವಾವ್, ಓಕೆ, ಹೊಸ ಪಾಯಿಂಟ್ ಹೇಳಿದೀರಾ. ಸೊ ಯಾರಿಗಾದ್ರೂ ಏನಾದ್ರು ವಿಶಸ್ ತಿಳಿಸೋದಿತ್ತ? ನಾಳೆ ನನ್ನ ಮಗನ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ. ಅವ್ರ ಹೆಸರು? ಜೈಶ್ವಿಕ್. ಓಕೆ, ನೀವು ಒಂದ್ಸಲ ವಿಶ್ ಮಾಡಿ. ಜೈಶ್ವಿಕ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಕಂದ. ಸೊ ನಿಮ್ ಮಗುಗೂ ಕೂಡ ನಮ್ ಕಡೆಯಿಂದ ಕಾರ್ಯಕ್ರಮದ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಅವ್ರು ಕೂಡ ಲೈಫಲ್ಲಿ ಎಲ್ಲ ಅನ್ಕೊಂಡಿರೋದು ಸಾಧಿಸ್ಲಿ, ಹಾಗೆ ಅವರು ಹೀಗೆ ಚೆನ್ನಾಗಿರ್ಲಿ ನಗ್ನಗ್ತಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಕಾರ್ಯಕ್ರಮಕ್ಕೆ ಇದೇ ರೀತಿ ಫೋನ್ ಮಾಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ. ಬರ್ತ್ಡೇ ಸಾಂಗ್ ಹಾಕಿ ಮೇಡಮ್. ಹಾ, ಶೋರ್, ಖಂಡಿತ ಹಾಕ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಇದೇ ರೀತಿ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು.
ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮಗೆ ಯಾರಿಗಾದ್ರು ಪ್ರೀತಿಯ ಮೆಸೇಜಸ್ನ ತಲುಪಿಸ್ಬೇಕಂತ ಇದ್ರೆ ಅದನ್ನ ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸಬಹುದು. ಸೊ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹಲೋ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಿಮ್ಮ ಹೆಸರು? ಕವಿತಾ ಅಂತ. ಸೊ ಎಲ್ಲಿಂದ ಕರೆ ಮಾಡ್ತಾ ಇದ್ರೆ ಕವಿತಾ ಅವರೇ? ಚನ್ನಗಿರಿ ತಾಲೂಕು ನಟ್ಟಳ್ಳಿ ಗ್ರಾಮದಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಓಕೆ, ಸೂಪರ್. ಸೊ ಇವತ್ತು ಏನ್ ಸ್ಪೆಷಲ್ ಇತ್ತು ಮನೇಲಿ, ಅಡಿಗೆ ಏನ್ ಮಾಡಿದ್ರಿ? ಬೆಂಡೆಕಾಯಿ ಪಲ್ಯ, ಚಪಾತಿ, ಅನ್ನ ಸಾರು. ಓ ವಾವ್, ನಿಮ್ಮ ಫೇವರೇಟ್ ಏನು? ನಮಗೆ ಮುದ್ದೆ ಅನ್ನ ಸಾರು ಇಷ್ಟ. ಓಕೆ, ಸೂಪರ್. ಸೊ ಇವತ್ತು ನಾವು ಹಳ್ಳಿ ಮತ್ತೆ ವಿಲೇಜ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ವಿ, ಹಳ್ಳಿ ಲೈಫ್ ಮತ್ತೆ ಸಿಟಿ ಲೈಫ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಿಮ್ಗೇನ್ ಅನ್ಸುತ್ತೆ, ಸಿಟಿ ಲೈಫ್ ಬೆಟರ ಅಥವಾ ಹಳ್ಳಿ ಜೀವನ ಬೆಟರ? ಹಳ್ಳಿ ಜೀವನನೇ ಬೆಸ್ಟ್. ಸೊ ಯಾಕೆ ಹಳ್ಳಿ ಜೀವನ ಬೆಟರ್? ಹಳ್ಳಿ ಜೀವನ ಅಂದ್ರೆ ಪ್ರತಿಯೊಂದು ಚೆನ್ನಾಗಿರುತ್ತೆ, ಅದು ಟೌನ್ ಎಲ್ಲ ಆ ತರ ಇರಲ್ಲ. ಆಮೇಲೆ ಏನೇ ಕೊಳ್ಳೋದಾದ್ರು ಮಾಡೋದಾದ್ರು ಹಳ್ಳಿ ಜೀವನ ಬೆಸ್ಟ್. ಓಕೆ, ಸೂಪರ್. ಸೊ ಓಕೆ, ಯಾರಿಗಾದ್ರು ವಿಶೇಷ ತಿಳಿಸೋದಿತ್ತ? ಯಾರಿಗೂ ಇಲ್ಲ ಮೇಡಮ್. ಓಕೆ, ಸೂಪರ್, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಇದೇ ರೀತಿ ಕರೆ ಮಾಡ್ತಾ ಇರಿ ಎಲ್ಲಾ ವೀಕ್ಷಕರಿಗೂ. ಗುಡ್ ಈವ್ನಿಂಗ್. ಓಕೆ, ನಿಮ್ಮ ಕಡೆಯಿಂದ ಟಿವಿ ನೋಡ್ತಿರುವಂತ ಎಲ್ಲಾ ವೀಕ್ಷಕರಿಗೂ ಗುಡ್ ಈವ್ನಿಂಗ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಇದೇ ರೀತಿ ಕರೆ ಮಾಡ್ತಾ ಇರಿ, ಥ್ಯಾಂಕ್ ಯು. ಸೊ ಎಸ್, ಇವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಲ್ಲರೂ ಹೇಳ್ತಾರೆ ಒಂದು ಕಾಮನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ವೆದರ್ ಅಂತ. ಸೊ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಹಲೋ, ಹಾಯ್, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ರೆ? ಪುಷ್ಪಲತಾ. ವಿದ್ಯಾನಗರ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾ ಹೌಸ್ ವೈಫ್. ಓಕೆ, ಸೊ ಹೇಳ್ಬಿಡಿ, ನಿಮ್ಮ ಪ್ರಕಾರ ಸಿಟಿ ಜೀವನ ಬೆಟರ ಹಳ್ಳಿ ಜೀವನ ಬೆಟರ? ಹಳ್ಳಿ ಜೀವನನು ಬೆಟರ್, ಒಂಥರ ನೋಡಿದ್ರೆ ಸಿಟಿ ಜೀವನನು ಸ್ವಲ್ಪ ಬೆಟರ್ ಅನ್ಸುತ್ತೆ. ಓಕೆ, ಯಾಕೆ ಸಿಟಿ ಜೀವನ ಬೆಟರ್? ತಕ್ಷಣ ಏನಾದ್ರು ಬೇಕಂದ್ರೆ ತಕ್ಷಣ ಹೋಗ್ಬೋದು, ಎಲ್ಲ ಸಿಕ್ತೈತಿ. ಅಂದ್ರೆ ಹಳ್ಳಿ ಅಂದ್ರೆ ಹೌದು, ಅಲ್ಲಿ ಏನ್ ಸಿಗಲ್ಲ, ತಕ್ಷಣ ಮತ್ತೊಮ್ಮೆ ನಾವು ಸಿಟಿಗೆ ಬರ್ಬೇಕತ್ತಿ. ಎಮರ್ಜೆನ್ಸಿ ಇದ್ರೆ ದಾವಣಗೆ ಸಿಟಿಗೆ ಬರ್ಬೇಕಾಗತ್ತೆ. ಓಕೆ, ಸಿಟಿ ಜೀವನ ಇಷ್ಟನ ಹಳ್ಳಿ ಜೀವನ ಇಷ್ಟನ? ಹಳ್ಳಿ ಜೀವನನೇ ಒಂಥರ ಸಮಾಧಾನ ಇರ್ತತಿ, ಶಾಂತಿ ಇರ್ತತಿ, ಚೆನ್ನಾಗಿರುತ್ತೆ. ಓಕೆ, ಸೊ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತ? ಇಲ್ಲ, ನಮ್ಮ ಮಗಳದು ಮದುವೆ ಆಗಿದೆನಾ? ಓಕೆ, ತೇಜಸ್ವಿನಿ ಸುಹಾಸ ಅಂತ. ಓಕೆ, ಒಂದ್ಸಲ ಅವ್ರಿಗೆ ವಿಶ್ ಮಾಡ್ಬಿಡಿ. ಹಲೋ, ತೇಜಸ್ವಿನಿ ಹಾಗೆ ಸುಹಾಸ್ ಅವ್ರಿಗೆ ಕಾರ್ಯಕ್ರಮದ ಕಡೆಯಿಂದ ಹಾಗೆ ನಮ್ ಕಡೆಯಿಂದ ವಿಶ್ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಮ್ಯಾರೇಜ್ ಲೈಫ್. ಓಕೆ, ಥ್ಯಾಂಕ್ ಯು ಸೋ ಮಚ್, ಹೀಗೆ ಕರೆ ಮಾಡ್ತಾರೆ, ಹೀಗೆ ಪ್ರೋತ್ಸಾಹಿಸ್ತಾರೆ. ಥ್ಯಾಂಕ್ ಯು. ಸೊ ಇವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಬೇಗ ಸಿಗಲ್ಲ ಹಳ್ಳಿಯಲ್ಲಿ ಇರ್ತೀವಿ ಅಂತ ಅಂದ್ರೆ ನಮ್ಗೆ ಏನಾದ್ರು ಸಾಮಾನು ಬೇಕಿತ್ತು ಅಂತಂದ್ರೆ ಏನಾದ್ರು ತಗೊಂಡ್ ಬರ್ಬೇಕಾಗಿತ್ತು ಅಂದ್ರೆ ತರಕಾರಿಗಳಿಗೆ ಕೆಲವೊಂದು ಸಿಗ್ತಾ ಇರಲ್ಲ. ಸೊ ಈ ರೀತಿಯಾಗಿ ನಾವು ಸಿಟಿಗೆ ಮತ್ತೆ ಬರ್ಬೇಕಾಗತ್ತೆ. ಸೊ ನಿಮ್ಮ ಪ್ರಕಾರ ಯಾವುದು, ಹಳ್ಳಿ ಜೀವನ ಬೆಟರ ಸಿಟಿ ಜೀವನ ಬೆಟರ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬನ್ನಿ, ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ಹಲೋ, ನನ್ನ ಹೆಸರು ಅಲ್ತಾ. ಏನು ಅನಿತಾ? ಇಲ್ಲ, ಅಲ್ತಾ ಅಂತ, ನಾವು ಮುಸ್ಲಿಮ್ಸ್. ಓಕೆ ಓಕೆ ಓಕೆ, ನೀವೇನ್ ಮಾಡ್ಕೊಂಡಿದ್ದೀರಾ? ನಾವು ಟೈಲರ್ ಮಾಡ್ಕೊಂಡಿದ್ದೀರಿ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಲ್ಲಿರೋದು ನೀವು? ಹಲೋ, ನಾವು ಸಂತೆಬೆನ್ನೂರು. ಊರು ನಮ್ದು ಸಂತೆಬೆನ್ನೂರು. ಓಕೆ, ಸೊ ಇವತ್ತು ಏನ್ ಸ್ಪೆಷಲ್ ಇತ್ತು ಮನೇಲಿ? ಮನೇಲಿ ನಾನು, ನನ್ ಮಗಳು, ನನ್ ಮಗ, ನಮ್ಮ ಮನೆ ನಾಲ್ಕು ಜನ ಇದ್ದೀವಿ. ಓಕೆ, ಸೊ ನಿಮ್ಮ ಪ್ರಕಾರ ಏನು, ಹಳ್ಳಿ ಲೈಫ್ ಇಷ್ಟನಾ ಸಿಟಿ ಲೈಫ್ ಇಷ್ಟನಾ? ನನಗೆ ಹಳ್ಳಿ ಲೈಫ್ ಇಷ್ಟ, ಯಾಕಂದ್ರೆ ಸಿಟಿಯಲ್ಲಿ ಅಷ್ಟು ನೆಮ್ಮದಿ ಇರೋದಿಲ್ಲ, ಹಳ್ಳಿ ಅಂದ್ರೆ ಬೆಟರ್ ಅನ್ಸುತ್ತೆ. ಓಕೆ, ನಿಮ್ದು ಸಂತೆಬೆನ್ನೂರು ಅಂತ ಹೇಳಿದ್ರಿ, ಅದೊಂಥರ ಟೂರಿಸ್ಟ್ ಸ್ಪಾಟ್ ಇವಾಗ ದಾವಣಗೆರೆಯಲ್ಲಿ ತುಂಬಾ ಫೇಮಸ್. ಸೊ ನಿಮ್ಗೆ ನೀವು ಸಂತೆಬೆನ್ನೂರು ಅಂತ ಹೇಳಿದ್ರಿ? ಸಂತೆಬೆನ್ನೂರು. ಹಾ, ಸಂತೆಬೆನ್ನೂರು ಅಂತ ಹೇಳಿದ್ರೆ ಒಂಥರ ಟೂರಿಸ್ಟ್ ಸ್ಪಾಟ್ ಆಗಿದೆ ದಾವಣಗೆರೆಯಲ್ಲಿ ಈಗ. ನೀವು ಓಡಾಡ್ತೀರಾ ದಾವಣಗೆರೆಗೆ? ಏನಾದ್ರೆ ಶಾಪಿಂಗ್ ಆದ್ರೂ ಅಲ್ಲಿಗೆ ಹೋಗೋದು, ಏನಾದ್ರೆ ಆರೋಗ್ಯ ಕೆಟ್ಟರೆ ಆಸ್ಪತ್ರೆಗೂ ಅಲ್ಲಿಗೆ ಹೋಗ್ಬೇಕು ನಾವು. ಪ್ರತಿಯೊಂದಕ್ಕೆ ಅಲ್ಲೇ ಹೋಗ್ಬೇಕು, ಆದ್ರೆ ಸಿಟಿಗಿಂತ ಹಳ್ಳಿ ಜೀವನನೇ ಇಷ್ಟ ಅನ್ಸುತ್ತೆ. ಓಕೆ, ವಾವ್, ಸೂಪರ್. ಯಾರಿಗಾದ್ರೂ ವಿಶೇಷ ತಿಳಿಸೋದಿತ್ತ?
ನನ್ ಮಗಳಿಗೂ ನನ್ ಮಗಳಿಗೂ ವಿಶ್ ಮಾಡ್ತಾ ಇದ್ದೀನಿ. ಓಕೆ ಮಾಡಿ. ನಿಶಾ ಕೋನೇನ್ ಮತ್ತೆ ರೋಷನ್ ಜಮೀರ್. ಓಕೆ ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಹೀಗೆ ಕರೆ ಮಾಡ್ತಾ ಇರಿ. ಹಾ ಸರಿ ಮೇಡಮ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಸೊ ಹೀಗೆ ಎಲ್ಲರೂ ಹೇಳ್ತಾ ಇರೋದು ಏನಂದ್ರೆ ಕಾಮನ್ ಪಾಯಿಂಟ್, ಸಿಟಿ ಲೈಫ್ಗಿಂತ ಹಳ್ಳಿ ಲೈಫೇ ನಮಗೆ ತುಂಬ ಇಷ್ಟ ಆಗುತ್ತೆ, ಒಂದು ನೆಮ್ಮದಿ ಅಂತ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಹಾ ಹೇಳಿ ಮಂಜುಳಾ ಅವರೇ. ಹೌದು, ಅಂದ್ರೆ ಕೆಲವೊಂದು ವಿಚಾರಕ್ಕೆ ಈಗ ರೈತರಿಗೆ ಅವ್ರ ಪಾಯಿಂಟ್ಗಳಿಗೆ ಅವರಿಗೆಲ್ಲ ಹಳ್ಳಿ ಲೈಫ್ ಚೆನ್ನಾಗಿ ಮೇಡಮ್, ಪೀಸ್ ಆಫ್ ಮೈಂಡ್ ಇರುತ್ತೆ. ಆದ್ರೆ ಎಜುಕೇಶನ್ ಪರ್ಪೋಸ್ ಅಂತ ಬಂದ್ರೆ ಆಮೇಲೆ ಇಂದ ಉದ್ಯೋಗ ಅವಕಾಶಗಳು, ಬಿಸ್ನೆಸ್, ಆ ಎಲ್ಲ ಉದ್ದೇಶಗಳಿಗೆ ಅಂತಂದ್ರೆ ಸಿಟಿ ಲೈಫ್ ಚೆನ್ನಾಗಿ ಮೇಡಮ್. ಅಲ್ಲಾದ್ರೆ ವೈಡ್ ಆಪರ್ಚುನಿಟೀಸ್ ಗಳಿರುತ್ತೆ. ಹಳ್ಳಿ ಆದ್ರೆ ಕೆಲವೊಂದು ಕಿಚ್ಚುಕನ್ ಆಗ್ಬೇಕಾಗುತ್ತೆ. ಸಿಟಿನಲ್ಲಾದ್ರೆ ಈ ಎಂಪ್ಲಾಯ್ಮೆಂಟ್ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ, ಎಜುಕೇಶನ್ ಮಾಡ್ತಾರ ಮಕ್ಳಿಗೆ ಎಜುಕೇಶನ್ ಮಾಡಿಸ್ಬೇಕಂದ್ರು ಟೌನ್ ಅಥವಾ ಸಿಟಿ ಲೈಫ್ ಅಲ್ಲಿ ಚೆನ್ನಾಗಿರುತ್ತೆ ಮೇಡಮ್, ಆಪರ್ಚುನಿಟೀಸ್ ಇರುತ್ತೆ. ಹಂಗಾಗಿ ಬೆನಿಫಿಟ್ಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಎರಡು ಕಡೆನೆ ಇರುತ್ತೆ. ನಾವ್ ಹೇಗಿರ್ತೀವಿ ಅನ್ನೋದು ಮುಖ್ಯ ಮೇಡಮ್. ಎಲ್ಲಾದ್ರೂ ಇರ್ಲಿ, ನಾವು ಹೆಂಗೆ ಲೈಫ್ ಲೀಡ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಮೇಡಮ್. ಹೌದು ಹೌದು. ಸೊ ಈಗ ಸಿಟಿ ಲೈಫ್ ಅಲ್ಲಿ ಕರೋನಾ ಬಂದಾಗ ಸೊ ಸಿಟಿ ಲೈಫ್ ಅಲ್ಲಿ ಇದ್ದಂತ ಜನಗಳೆಲ್ಲ, ಸೊ ಅವ್ರು ಏನ್ ಮಾಡಿದ್ರು ಅಂದ್ರೆ ಹಳ್ಳಿಗೆ ಮತ್ತಮ್ ತಮ್ಮ ಹಳ್ಳಿಗೆ ಅಂತ ವಾಪಸ್ ಬಂದ್ರು. ಸೊ ಅವ್ರು ಒಳ್ಳೆ ಜಾಬ್ ಅಲ್ಲಿ ಇರ್ತಾ ಇದ್ರು, ಒಳ್ಳೆ ಬಿಸ್ನೆಸ್ ನಡೀತಾ ಇದ್ರು. ಸೊ ಅವ್ರು ನಮ್ಮ ಹಳ್ಳಿನೇ ನಮ್ಗೆ ಕೊನೆಗೆ ಅಂತ ಅಲ್ಲಿಗೆ ಮತ್ತೆ ಹಳ್ಳಿಗೆ ಬಂದ್ರು. ಸೊ ಒಂಥರ ಹಳ್ಳಿ ಲೈಫ್ ಬೆಟರ್ ಅಲ್ವಾ? ಹಳ್ಳಿ ಲೈಫ್ ಬೆಟರ್ ಮೇಡಮ್. ಆದ್ರೆ ಮತ್ತೆ ಏನಾದ್ರೂ ಈಗ ನಾವು ಇಲ್ಲೇ ಇರ್ಬೇಕು ಅಂತಂದ್ರೆ ಮುಂದುವರಿಬೇಕು, ಉದ್ಯೋಗ ಅವಕಾಶಗಳು ಬೇಕು ಅಂತಂದ್ರೆ ಅಜ್ಜನೆಟ್ಟ ಆಲ ಅಂತ ಹೇಳಿ ಅದಕ್ಕೆ ಸ್ಟಿಕನ್ ಆಗಕ್ ಆಗೋದಿಲ್ಲ ಮೇಡಮ್. ಈಗ ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಥವಾ ಎಂಪ್ಲಾಯ್ಮೆಂಟ್ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಈಗ ಎಜುಕೇಶನ್, ಹೈಯರ್ ಎಜುಕೇಶನ್ ಮಾಡಿಸ್ಬೇಕು, ಹಂಗೆ ಏನಾದ್ರೂ ಉದ್ದೇಶಗಳು ಇತ್ತು ಅಂದ್ರೆ ಅವಾಗ ಅನಿವಾರ್ಯ ಆಗುತ್ತೆ, ಅಲ್ಲಿ ಆಪರ್ಚುನಿಟೀಸ್ ಗಳಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ ಹೀಗೆ ಕರೆ ಮಾಡ್ತಾ ರೀ. ಸೊ ಎಸ್, ನಿಮ್ಮ ಪ್ರಕಾರ ಹಳ್ಳಿ ಜೀವನ ಬೆಟರ ಹಾಗೆ ಸಿಟಿ ಜೀವನ ಬೆಟರ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಿ. ಬನ್ನಿ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ರ ಕುಮಾರ್ ಅವರೇ? ದಾವಣಗೆರೆ ಜಿಲ್ಲೆ ಮತ್ತಿ ಗ್ರಾಮದಲ್ಲಿ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಮೇಡಮ್ ನಾನು ಫಾರ್ಮರ್, ರೈತನ ಮಗ, ರೈತ. ಓಕೆ. ಹಾ ಮೇಡಮ್. ಸೊ ನಿಮ್ಗೆ ಹಳ್ಳಿ ಜೀವನ ಇಷ್ಟನ ಸಿಟಿ ಜೀವನ ಇಷ್ಟನ? ನನಗೆ ಹಳ್ಳಿನೇ ಮೇಡಮ್. ಯಾಕೆ ಹಳ್ಳಿ ಜೀವನ ಇಷ್ಟ ಆಗುತ್ತೆ? ಎಲ್ಲ ನಮ್ಮವರು, ಅಣ್ಣ ತಮ್ಮ, ಚಿಕ್ಕಪ್ಪ ದೊಡ್ಡಪ್ಪ ಅನ್ನೋ ಎಲ್ಲ ವಿಶ್ವಾಸಗಳು ಇಲ್ಲಿ ಹಳ್ಳಿಗಳೆಲ್ಲ ಗುರ್ತಿರ್ತ ಮೇಡಮ್. ಅದು ಓಕೆ, ಸಂಪ್ರದಾಯ ಸಂಸ್ಕೃತಿ ಅಂತ ಏನಾದ್ರು ಉಳಿದಿದ್ರೆ ಅದು ಹಳ್ಳಿಯಿಂದಾನೆ ಮಾತ್ರ. ಓಕೆ. ಸೊ ಹಬ್ಬಗಳೆಲ್ಲ ನೀವ್ ಹೇಗ್ ಸೆಲೆಬ್ರೇಟ್ ಮಾಡ್ತೀರಾ? ನಿಮ್ಗೆ ಯಾವ್ದಾದ್ರು ಸ್ಪೆಷಲ್ ಹಬ್ಬ ಇಷ್ಟ ಇತ್ತು ನಿಮ್ ಹಳ್ಳಿಲೆಲ್ಲ ಸೆಲೆಬ್ರೇಟ್ ಮಾಡೋದು ಅಂದ್ರೆ ಯಾವ ಹಬ್ಬ ಅದು? ನಾವು ಗ್ರ್ಯಾಂಡ್ ಸೆಲೆಬ್ರೇಟ್ ಅಂದ್ರೆ ಮಾರಿಯಪ್ಪ ಅಂತ ಮಾತ್ರ. ಎಷ್ಟು ವರ್ಷ? 5 ಇಯರ್ಸ್ ಅಂತಲ್ಲ. ಓಕೆ, ಯಾರಿಗಾದ್ರು ಶುಭಾಶಯಗಳು ತಿಳಿಸೋದಿತ್ತಾ? ಇಲ್ಲ ಮೇಡಮ್, ಇಲ್ಲ. ಓಕೆ, ಥ್ಯಾಂಕ್ ಯು, ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು. ಸೊ ಎಸ್, ಹಳ್ಳಿ ಜೀವನ ಬೆಟರ ಹಾಗೆ ಸಿಟಿ ಜೀವನ ಬೆಟರ ಅನ್ನೋದು ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಬನ್ನಿ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ನಮಸ್ತೆ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಏನು? ಋತ್ವಿಕ್. ಎಲ್ಲಿಂದ ಕರೆ ಮಾಡ್ತಾ ಇದೀರಾ? ಸೊ ಏನ್ ಮಾಡ್ಕೊಂಡಿದ್ದೀರಾ? ಓಕೆ, ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ಇಷ್ಟನಾ? ಸೊ ಯಾವ ಸ್ಕೂಲ್ ಅಲ್ಲಿ ಓದ್ತಾ ಇರೋದು ನೀವು? PHSCMR ಯೂನಿವರ್ಸಿಟಿ ತುಳಸಿರ್ತ. ಓಕೆ, ಸೊ ನಿಮ್ಮ ಫೇವರೇಟ್ ಟೀಚರ್ ಯಾವ್ದು ಸ್ಕೂಲ್ ಅಲ್ಲಿ? ಆಶಾ ಮ್ಯಾಮ್. ಆಶಾ ಮ್ಯಾಮ್, ಓಕೆ. ಸೊ ಅವ್ರಿಗೆ ಏನಾದ್ರು ಒಂದು ಸ್ಪೆಷಲ್ ಆಗಿ ಮೆಸೇಜ್ ತಲುಪಿಸ್ತೀರಾ ನಿಮ್ಮ ಆಶಾ ಮ್ಯಾಮ್ಗೆ? ಏನಕ್ಕ? ಏನಾದ್ರು ಥ್ಯಾಂಕ್ ಯು ಹೇಳ್ತೀರಾ? ನಿಮ್ಗೋಸ್ಕರ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಟಿವಿಯಿಂದ.
ನನ್ನ ಕಡೆಯಿಂದ ರುತ್ವಿಕ್ ಕಡೆಯಿಂದ ಆಶಾ ಮ್ಯಾಮಿಗೆ ಥ್ಯಾಂಕ್ ಯು ಮ್ಯಾಮ್. ಓಕೆ ಸೂಪರ್. ಸೊ ಇವತ್ತು ಏನ್ ಮಾಡ್ತಿದ್ದೀರಾ, ಸ್ಕೂಲಿಗೆ ಹೋಗಿ ಬಂದ್ರಾ? ಇವತ್ತು ಇರ್ಲಿಲ್ಲ ಅಕ್ಕ. ಸೊ ಯಾಕೆ ಹೋಗಿಲ್ಲ ಸ್ಕೂಲಿಗೆ? ಇವತ್ತು ಮಳೆ ಬಂದಿತ್ತಲ್ಲ, ಎಲ್ಲ ಸ್ಕೂಲ್ ರಜಾ ಕೊಟ್ಟಿತ್ತು. ಓಕೆ ಓಕೆ. ಮನೇಲಿ ಏನ್ ಮಾಡಿದ್ರಿ ಹಾಗಾದ್ರೆ ಫುಲ್ ಡೇ? ಆಟಾಡಿದ್ವಿ. ಸೊ ಎಕ್ಸಾಮ್ಸ್ ಓದ್ಲಿಲ್ವಾ? ಹಾ ಓದಿದ್ದೀನಿ ಅಕ್ಕ. ಓಕೆ ಸೂಪರ್. ಸೊ ನೆಕ್ಸ್ಟ್ ನಾಳೆ ಕೂಡ ಹೇಗಿದ್ರಿ ಕರೆ ಮಾಡ್ತಾ ಇರಿ. ಓಕೆ ಥ್ಯಾಂಕ್ ಯು ಸೋ ಮಚ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ಹಾಗೆ ಯಾರಿಗಾರು ಪ್ರೀತಿಯ ಮೆಸೇಜ್ ತಲುಪಿಸ್ಬೇಕಂತ ಇದ್ರೆ ಅದನ್ನ ಕೂಡ ತಲುಪಿಸ್ಬೋದು ಅಂತ ಹೇಳ್ತಾ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ಓಕೆ ಶ್ರೀರಕ್ಷಾ ಅವ್ರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ ಕರೆ ಮಾಡ್ತಿದ್ದೀನಿ. ಓಕೆ. ಸೊ ಏನ್ ಏನ್ ಮಾಡ್ಕೊಂಡಿದ್ರೆ ಶ್ರೀರಕ್ಷಾ ಅವರೇ? ನಾನು 9th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಓಕೆ. ಸೊ ಇವತ್ತು ನಾವು ಹಳ್ಳಿ ಲೈಫ್ ಬೆಟರ್ ಸಿಟಿ ಲೈಫ್ ಬೆಟರ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೀವಿರೋದು ಸಿಟಿಯಲ್ಲಿ ಅಂತ ಹೇಳಿದ್ರಲ್ವಾ, ಸೊ ನಿಮ್ಗೆ ಏನ್ ಅನ್ಸುತ್ತೆ, ಸಿಟಿ ಲೈಫ್ ಬೆಟರ ಹಳ್ಳಿ ಲೈಫ್ ಬೆಟರ? ನನ್ನ ಪ್ರಕಾರ ಹಳ್ಳಿ ಲೈಫ್ ಬೆಟರ್, ಯಾಕಂದ್ರೆ ಹಳ್ಳಿ ಒಳಗೆ ಶಾಂತತೆ ಇರುತ್ತೆ, ಸಿಟಿ ಒಳಗೆ ಹಂಗೆ ಇರೋದಿಲ್ಲ. ಸಿಟಿ ಒಳಗೆ ಶಾಂತತೆ ಇರೋದಿಲ್ವಾ? ನೀವು ಸಿಟಿಯಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಸಿಟಿಯಲ್ಲಿ ನಾನು ನೋಡಿದೀವಿ ಕಣ್ಣಾರ ಶಾಂತತೆ ಇರೋದಿಲ್ಲ, ಎಲ್ಲರೂ ಅವರು ಕೆಲಸದಲ್ಲಿ ಬಿಜಿ ಆಗಿರ್ತಾರೆ, ಬಟ್ ಹಳ್ಳಿಯಲ್ಲಿ ಹಂಗಿರಲ್ಲ. ಓಕೆ ಸೂಪರ್. ಸೊ ನೀವಿಲ್ಲೆಲ್ಲ ಸಿಟಿಯಲ್ಲಿ ಹಬ್ಬಗಳು ಆಚರಿಸ್ತಾ ಇರ್ತೀರಲ್ಲ, ಸೊ ನಿಮ್ಮ ಫೇವರೇಟ್ ಹಬ್ಬ ಯಾವುದು? ನನ್ನ ಫೇವರೇಟ್ ಹಬ್ಬ ಹೋಳಿ ಹಬ್ಬ. ಓಕೆ. ಯಾಕೆ ಹೋಳಿ ಹಬ್ಬ ಇಷ್ಟ ಆಗುತ್ತೆ? ಅಲ್ಲಿ ಬಣ್ಣಗಳೆಲ್ಲ ಚೆನ್ನಾಗಿರ್ತವೆ, ಎಲ್ಲರೂ ಫ್ರೆಂಡ್ಲಿ ಆಟಾಡ್ತಾ ಇರ್ತೀವಿ. ಓಕೆ ಸೂಪರ್. ಸೊ ಗಣೇಶ ಹಬ್ಬದಲ್ಲಿ ನೀವೆಲ್ಲ ನಿಮ್ಮ ಏರಿಯಾದಲ್ಲೆಲ್ಲ ಗಣೇಶನ್ ಕೂರಿಸ್ತಾ ಇರ್ತೀರಾ, ಪೆಂಡಲ್ಸ್ ಎಲ್ಲ ಇಡ್ತಾ ಇರ್ತಾರೆ, ಸೊ ನೀವು ಹೋಗ್ತೀರಾ ಗಣೇಶನ್ ಎಲ್ಲ ನೋಡ್ಕೊಂಡು ಬರಕ್ಕೆ ಸಿಟಿ ತುಂಬಾ? ಅವ್ರಿಗೆ ಕೂಡ ಆಲ್ ದಿ ಬೆಸ್ಟ್. ಓಕೆ ಸೂಪರ್. ಸೊ ಅವ್ರ ಎಕ್ಸಾಮ್ಗೆ ಕೂಡ ಆಲ್ ದಿ ಬೆಸ್ಟ್. ಓಕೆ ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಿಗಾದ್ರು ಶುಭಾಶಯಗಳು ತಿಳಿಸೋದಿತ್ತಾ? ಇವತ್ತು ನನ್ನ ಅತ್ತೆ ಮಗಳ ಅಪೇಕ್ಷೆ ಬರ್ತಾ ಇದೆ. ಸೊ ಓಕೆ. ಸೊ ನಿಮ್ಮ ಅತ್ತೆ ಮಗಳ ಅಪೇಕ್ಷಾ ಅವ್ರಿಗೆ ಕೂಡ ಕಾರ್ಯಕ್ರಮದ ಕಡೆಯಿಂದ ಹಾಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದೇ ರೀತಿ ತುಂಬ ಚೆನ್ನಾಗಿ ಬಾಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಕಾಲಿಂಗ್, ಇದೇ ರೀತಿ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್. ಸೊ ಎಸ್, ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ದಯವಿಟ್ಟು ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ. ಸೊ ಎಸ್, ನೀವು ಕೂಡ ಕರೆ ಮಾಡ್ಬೋದು, ಆದರೆ ಟಿವಿ ವಾಲ್ಯೂಮ್ನ ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ವಿನಯ್ ಕುಮಾರ್ ಮೇಡಮ್. ಓ ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಏನ್ ಮಾಡ್ತಾ ಇದ್ರಿ? ಟೈಪಿಂಗ್ ಮೇಡಮ್. ಟೈಪಿಂಗ್? ಓಕೆ. ಸೊ ಇವತ್ತೇನಾದ್ರು ಸ್ಪೆಷಲ್ ಇದೆಯಾ, ಯಾರಿಗಾದ್ರು ಶುಭಾಶಯಗಳು ತಿಳಿಸೋದಿತ್ತಾ? ನಮ್ಮ ತಾಯಿಗೆ, ನಿಮ್ಮ ಫ್ಯಾಮಿಲಿ ಮೇಡಮ್, ಆಮೇಲೆ ನಿಮ್ಮ ಫ್ಯಾಮಿಲಿಗೂ ಕೂಡ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಪ್ರಕಾರ ವಿಲೇಜ್ ಲೈಫ್ ಬೆಟರ್ ಸಿಟಿ ಲೈಫ್ ಬೆಟರ? ಸಿಟಿ ಬೆಟರ್ ಮೇಡಮ್. ಯಾಕೆ ಸಿಟಿ ಲೈಫ್ ಬೆಟರ್? ಸಿಟಿ ಅಂದ್ರೆ ಎಲ್ಲಾ ಕಡೆ ತೋರಿಸ್ಕೋಬಹುದು, ಡಾಕ್ಟರ್ಗಳ ಹತ್ರ, ಆಮೇಲೆ ಆಟಾಡ್ಬಹುದು ಸಿಟಿಯಲ್ಲಿ, ಆದ್ರೆ ಹಳ್ಳಿಯಲ್ಲಿ ಆಡಕ್ ಆಗಲ್ಲ, ಯಾಕಂದ್ರೆ ಮಳೆ ಬಂದ್ಬಿಟ್ರೆ ನಿಂತ್ಬಿಡುತ್ತೆ. ಓಕೆ ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಸಿಗದ ರೀತಿ ಕರೆ ಮಾಡ್ತಾ ಇರಿ. ಓಕೆ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ಹಾಗೆ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಹಲೋ ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ನಮಸ್ತೆ. ಹಲೋ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಓಕೆ. ಸೊ ಯಾರಿಗಾದ್ರು ಶುಭಾಶಯಗಳು ತಿಳಿಸೋದಿತ್ತಾ? ನಾಳೆ ನಮ್ಮ ಎರಡನೇ ಮಗು ಜೈಶ್ವಿಕ್ ಅಂತಂದು. ಓಕೆ. ಮಗು ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ತಿಳಿಸ್ಬೇಕಾಯ್ತು. ಓಕೆ, ಒಂದ್ಸಲ ನೀವು ವಿಶ್ ಮಾಡ್ಬಿಡಿ. ನನ್ನ ಎರಡು ಮಗನಿಗೆ ಹ್ಯಾಪಿ ಬರ್ತ್ಡೇ ಶುಭಾಶಯಗಳು, ಹುಟ್ಟುಹಬ್ಬದ ಶುಭಾಶಯಗಳು. ಸೊ ನಮ್ಮ ಕಡೆಯಿಂದ ಕೂಡ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಓಕೆ, ಅವ್ರು ಏನು ಓದ್ತಾ ಇದ್ದಾರೆ? ಇನ್ನು 2 ವರ್ಷ ಮೇಡಮ್.
ಓಕೆ ಸೊ ಓಕೆ ಅವ್ರಿಗೆ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾ ಇರಿ. ಆಯ್ತು. ಸೊ ಎಸ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಹಲೋ, ನಿಮ್ಮ ಹೆಸರು? ನಿಮ್ಮ ಹೆಸರು? ಫೋನಿನ ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ಹಲೋ, ನಿಮ್ಮ ಹೆಸರು? ಪವನ್. ಅವ್ರ ಏನ್ ಮಾಡ್ಕೊಂಡಿದ್ದೀರಾ? ಓಕೆ. ಸೊ ನಿಮ್ಮ ಫೇವರೆಟ್ ಸಬ್ಜೆಕ್ಟ್ ಯಾವುದು ಸ್ಕೂಲಲ್ಲಿ? ಸೋಷಲ್. ಇಷ್ಟನಾ? ಯಾಕೆ ಸೋಷಲ್ ಇಷ್ಟ ಆಗುತ್ತೆ ನಿಮಗೆ? ಹಿಸ್ಟ್ರಿ ಇಷ್ಟನಾ, ಎಕನಾಮಿಕ್ಸ್ ಇಷ್ಟನಾ? ಸೊ ಹಿಸ್ಟ್ರಿ ಅಂದ್ರೆ ನಿಮಗೆ ಕತೆಗಳೆಲ್ಲ ಇಷ್ಟ ಆಗುತ್ತಾ ಸೋಷಲಲ್ಲಿ? ಕತೆಯಲ್ಲಿ ಇಷ್ಟ ಆಗುತ್ತೆ. ಸೊ ಓಕೆ. ಸೊ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ಇಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾ ರೀ. ಇವತ್ತಿನ ಟಾಪಿಕ್ ವಿಲೇಜ್ ಲೈಫ್ ಮತ್ತೆ ಸಿಟಿ ಲೈಫ್ ಅಂತ. ಸೊ ನಿಮ್ಗೆ ಯಾವ್ದು ಇಷ್ಟ? ಓಕೆ, ಸೂಪರ್, ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾ ರೀ. ಸೊ ಎಸ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹಲೋ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು? ಓಕೆ, ಹಾಯ್ ಯುವರಾಣಿ ಅವರೇ, ಏನ್ ಮಾಡ್ತಾ ಇದ್ರಿ? ಹಾಯ್ ಯುವರಾಣಿ ಅವರೇ, ಏನ್ ಮಾಡ್ತಾ ಇದ್ರಿ? ಹಲೋ, ಓಕೆ. ಸೊ ಇವತ್ತು ನೀವು ಏನ್ ಮಾಡ್ಕೊಂಡಿರೋದು? ಓಕೆ, ಎಸ್. ಸೊ ಇವತ್ತು ಸ್ಕೂಲಿಗೆ ಹೋಗಿದ್ರಾ? ರಜಾ ಇತ್ತಲ್ವಾ ಇವತ್ತು? ರಜಾ ಕೊಟ್ಟಿದ್ರಲ್ಲ, ಹಾಗಾಗಿ. ಓಕೆ, ಸೊ ರಜಾದಲ್ಲಿ ಏನ್ ಮಾಡಿದ್ರಿ ಇವತ್ತು ಇಡೀ ದಿನ? ಮ್ಯಾಮ್ ಏನು ಮಾಡಿದ್ದಿಲ್ಲ ಮ್ಯಾಮ್, ಮಳೆ ಬರ್ತಿತ್ತು, ಮಲಗಿದ್ವಿ. ಓಕೆ ಓಕೆ ಮ್ಯಾಮ್. ಇವತ್ತು ಟಾಪಿಕ್ ಏನು? ಇವತ್ತು ಟಾಪಿಕ್ ಬಂದ್ಬಿಟ್ಟು ವಿಲೇಜ್ ಲೈಫ್ ಬೆಟರ್, ಅಂದ್ರೆ ಹಳ್ಳಿ ಜೀವನ ಬೆಟರ್ ಅಥವಾ ಸಿಟಿ ಲೈಫ್ ಬೆಟರ್ ಅಂತ. ಮ್ಯಾಮ್ ಹಳ್ಳಿ ಲೈಫ್. ಸೊ ಯಾಕೆ ಇಷ್ಟ ಹಳ್ಳಿ ಲೈಫ್? ಮ್ಯಾಮ್ ಹಳ್ಳಿಯಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಓಕೆ ಮ್ಯಾಮ್. ಮತ್ತೆ ಸಿಟಿಯಲ್ಲಿ ಒಬ್ರು ಮನೆಗೆ ಒಬ್ರು ಹೋಗಂಗಿಲ್ಲ, ಅಲ್ಲೇನು ಆಟ ಆಡಲ್ಲ. ಓಕೆ, ಹಾಗಾಗಿ ನಮ್ಮ ಹಳ್ಳಿ ಲೈಫ್ ಇಷ್ಟ. ಸೊ ನೀವು ಆಟ ಆಡ್ತೀರಾ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆಲ್ಲ? ಹೌದು ಮ್ಯಾಮ್. ಏನೇನು ಆಟ ಆಡ್ತೀರಾ? ಮ್ಯಾಮ್ ಕುಂಟೆ ಬಿಲ್ಲೆ. ಓಕೆ, ಆಮೇಲೆ ದುಬ್ಬ ಅಂತಾರಲ್ಲ ಅದು. ಓಕೆ, ಮತ್ತೆ ವಾಲಿಬಾಲ್. ಸೂಪರ್. ಥ್ರೋಬಾಲ್ ಅದೆಲ್ಲ ಆಟ ಆಡ್ತೀರಾ? ಓಕೆ ಮ್ಯಾಮ್. ಸೊ ಅವ್ರ ಸಿಂಚನ ಅವರು ಡಿಸ್ಕಂಟಿನ್ಯೂ ಮಾಡಿದ್ದಾರೆ, ಅವ್ರ ಇನ್ಮೇಲೆ ಬರ್ತಾ ಇಲ್ಲ. ಸೊ ಅವ್ರ ಜಾಗದಲ್ಲಿ ನಾನು ಬರ್ತಾ ಇದ್ದೀನಿ. ನಿನ್ನೆ ಸಂಡೇ ಬರ್ಡೇ ಇತ್ತು, ನಮಗೆ ಮಿಸ್ ಮಾಡಿ. ನಿನ್ ಬರ್ಡೇ ಇತ್ತಪ್ಪ? ಎಸ್ ಮ್ಯಾಮ್. ಸೊ ಎಸ್, ಯುವರಾಣಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕಾರ್ಯಕ್ರಮದ ಕಡೆಯಿಂದ. ಓಕೆ, ಹೆಂಗ್ ಸೆಲೆಬ್ರೇಟ್ ಮಾಡಿದ್ರಿ ಯುವರಾಣಿ ಅವರೇ ಬರ್ತ್ಡೇನ? ನಮ್ಮ ಫ್ಯಾಮಿಲಿ ಗುಡ್ ಈವ್ನಿಂಗ್ ಹೇಳಿ. ಓಕೆ, ಯುವರಾಣಿಯವರ ಫ್ಯಾಮಿಲಿಗೆ ಕಾರ್ಯಕ್ರಮದ ಕಡೆಯಿಂದ ಗುಡ್ ಈವ್ನಿಂಗ್. ಓಕೆನಾ ಮ್ಯಾಮ್? ಪ್ಲೀಸ್ ಮ್ಯಾಮ್, ಸಿಂಚನ ಮ್ಯಾಮ್ ನಮಗೆ ಫೋನ್ ಮಾಡಿದಾಗ ಸಾಂಗ್ ಹಾಕ್ತಿದ್ರು, ನೀವು ಹಾಕಿ ಮ್ಯಾಮ್ ಸಾಂಗ್. ಖಂಡಿತ ಖಂಡಿತ ಪ್ಲೇ ಮಾಡ್ತೀನಿ ಸಾಂಗ್. ಓಕೆನಾ ಮ್ಯಾಮ್? ಯಾವ ಸಾಂಗ್ ಗೊತ್ತಾ ಹೇಳಿ ಮ್ಯಾಮ್? ಗೊಂಬೆ ಬೊಂಬೆ ಸಾಂಗ್ ಇದೆಯಲ್ಲ. ಓಕೆ, ಹಾ ಖಂಡಿತ ಖಂಡಿತ ಪ್ರಸಾರ ಮಾಡ್ತೀವಿ ಯುವರಾಣಿ ಅವರೇ. ಇದೇ ರೀತಿ ಕರೆ ಮಾಡ್ತಾ ರೀ. ಓಕೆ ಮ್ಯಾಮ್, ಡೈಲಿ ಮಾಡ್ತೀನಿ ಸಿಂಚನ ಮ್ಯಾಮ್ ನಮಗೆ ಪರಿಚಯನಾ. ಓಕೆ, ಹಾಗಾಗಿ ಮಾಡ್ತಿರ್ತೀವಿ ಮ್ಯಾಮ್. ಓಕೆಪ್ಪ, ಓಕೆ, ಥ್ಯಾಂಕ್ ಯು ಸೋ ಮಚ್, ಇದೇ ರೀತಿ ಕರೆ ಮಾಡ್ತಾ ರೀ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಹೆಸರು ಏನು ಹೇಳಿ ಮ್ಯಾಮ್? ಶ್ರೀಗೌರಿ ಅಂತ. ಸೊ ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಗೆ ಯಾವ ಲೈಫ್ ಬೆಟರ್, ಹಳ್ಳಿಲಿ ಜೀವನ ಬೆಟರ ಅಥವಾ ಹಾಗೆ ಸಿಟಿಲಿ ಜೀವನ ಬೆಟರ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅದ್ರ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೋಬಹುದು. ಹಾಗೆ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹೆಲೋ, ಗುಡ್ ಈವ್ನಿಂಗ್, ನಿಮ್ಮ ಹೆಸರು?
ಹಲೋ ನಾಗರಾಜ್ ಅಂತ ಹೇಳಿ. ಓಕೆ. ದಾವಣಗೆರೆ ಜಿಲ್ಲೆ ಕಡಿಮೆ ತಾಲೂಕು. ಓಕೆ. ಏನ್ ಮಾಡ್ಕೊಂಡಿದ್ದೀರಾ? ನಾವು ಸೇರಿ ಕೆಲಸ ಮಾಡ್ತೀವಿ ಮೇಡಮ್. ಓಕೆ. ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ಇಲ್ಲ ಇಲ್ಲ, ಯಾರಿಗೂ ಇಲ್ಲ. ಓಕೆ. ನಿಮ್ಮ ಪ್ರಕಾರ ಹಳ್ಳಿ ಜೀವನ ಬೆಟರ ಸಿಟಿ ಜೀವನ ಬೆಟರ? ಮೇಡಮ್ ಅವರೇ, ಹಳ್ಳಿ ಜೀವನ ಬಾರಿ ಬೆಟರ್ ಅಂತ ಹೇಳಿದ್ರು. ಓಕೆ. ಯಾಕೆ ಹಳ್ಳಿ ಜೀವನ ಇಷ್ಟ ಆಗುತ್ತೆ? ಹಳ್ಳಿ ಜೀವನ ಅಂದ್ರೆ ಯಾರಾದ್ರೂ ಮಾತಾಡ್ತಾರೆ, ಯಾರಾದ್ರೂ ಒಂದು ಏನಿಲ್ಲ ಅಂದ್ರೂ ಕೊಡ್ತಾರೆ. ಹೌದು. ಪಕ್ಕದಲ್ಲಿ ನಾವು ಇಲ್ಲ ಅಂದ್ರೆ ಹೆಣ್ಮಕ್ಳು ಏನಾದ್ರು ಹೆಲ್ಪ್ ಮಾಡ್ತಿರ್ತಾರೆ. ಹೌದು. ಸಿಟಿಯಲ್ಲಿ ಹಂಗಿಲ್ಲ, ಪಕ್ಕದ ಮನೆಗೂ ಮಾತಾಡ್ತಿರಲಿಲ್ಲ, ಹೊರಗಡೆಗೂ ಮಾತಾಡ್ತಿರಲಿಲ್ಲ. ಓಕೆ. ಅವರೊಂದು ಊಟ ಹಾಕಕ್ಕೂ ಹೊರಗಡೆ ಹೋಗೋದ್ರಿಗೆ ಊಟ ಹಾಕಕ್ಕೂ ಹೆಚ್ಚು ಮಾಡ್ತಾರೆ ಸಿಟಿಯಲ್ಲಿ. ಓಕೆ. ಸದ್ಯಕ್ಕೆ ಹಳ್ಳಿ ಜೀವನ ಇಷ್ಟ ಆಗುತ್ತೆ? ಹಳ್ಳಿ ಅಂದ್ರೆ ಮೇಡಮ್ ಅವರೇ, ಯಾರು ಬಂದ್ರು ಊಟ ಮಾಡ್ಬಾರ್ದು ಏನ್ ತಿಂದಿದ್ದೀನಿ ಅಂತ ಕೇಳ್ತಾರೆ. ಹೌದು. ಹಳ್ಳಿಯರ್ ಮಾತ್ರ ಸಿಟಿಯರ್ ಹತ್ರ ಆತರ ಬಿದ್ದಿಲ್ಲ. ಓಕೆ. ಎಷ್ಟು ಬಿದ್ದಿಲ್ಲ ಇರೋದು ಸಿಟಿಯರ್ ಹತ್ರ. ಓಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು. ಸೊ ಎಸ್, ಸೊ ನಿಮ್ಮ ಪ್ರಕಾರ ಏನು ಸಿಟಿ ಲೈಫ್ ಬೆಟರ ಹಾಗೆ ಹಳ್ಳಿ ಲೈಫ್ ಬೆಟರ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬನ್ನಿ, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು? ಪ್ರಜ್ವಲ್. ಸೊ ಏನ್ ಓದ್ತಾ ಇದ್ರ ಪ್ರಜ್ವಲ್ ಅವರೇ? ಐದನೇ ತರಗತಿ. ಓಕೆ. ಸೊ ಏನ್ ಮಾಡಿದ್ರಿ ಇವತ್ತು? ಸ್ಕೂಲಿಗೆ ಹೋಗಿಲ್ಲ, ರಜಾ ಇತ್ತು. ಡೈಲಿ ಸ್ಕೂಲಿಗೆ ಹೋಗ್ತೀರಾ? ಇವತ್ತು ರಜಾ ಆಯ್ತು, ಏನ್ ಮಾಡಿದ್ರಿ ಇವತ್ತು ಇಡೀ ದಿನ? ಹಲೋ, ಇವತ್ತು ಇಡೀ ದಿನ ಏನ್ ಮಾಡಿದ್ರಿ? ಓಕೆ, ಸೂಪರ್, ಚೆನ್ನಾಗಿ ಬರೀರಿ ಎಕ್ಸಾಮ್ಸು. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಯಾರಿಗಾರು ಶುಭಾಶಯಗಳು ತಿಳಿಸೋದಿತ್ತಾ? ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, 7 ಗಂಟೆ ಆಯಿತು. ಸೊ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಸೊ ಇನ್ಮೇಲಿಂದ ಕಾರ್ಯಕ್ರಮ 6 ಗಂಟೆಯಿಂದ 7 ಗಂಟೆವರೆಗೂ ಇರುತ್ತೆ. ಮುಂಚೆ 6:30 ಹಾಗೆ 7:30 ತನಕ ಇರ್ತಾ ಇತ್ತು. ಸೊ ಇನ್ನು ಮುಂದೆ 6 ಗಂಟೆಯಿಂದ 7 ಗಂಟೆ ಇರುತ್ತೆ. ಹಾಗೆ ಇನ್ನು ಮುಂದೆ ನಾನು ಬರ್ತೀನಿ ನಿಮಗೋಸ್ಕರ ಸ್ಪೆಷಲ್ ಟಾಪಿಕ್ಸ್, ಹಾಗೆ ಏನಾದರೂ ಒಂದು ಸ್ಪೆಷಲ್ ಇನ್ಫಾರ್ಮೇಷನ್ನ ತೊಗೊಂಡು ನಿಮಗೋಸ್ಕರ ಹೇಳೋದಕ್ಕೆ ಅಂತ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಏನಾದರೂ ಮೆಸೇಜಸ್ನ ತಲುಪಿಸ್ಬೇಕಂತ ಇದ್ರೆ ಅದನ್ನು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮ ನೀವೇನಾದರೂ ನೋಡೋದನ್ನು ಮಿಸ್ ಮಾಡ್ಕೊಂಡಿದ್ರೆ ಅದು ಕೂಡ ಬೆಳಗ್ಗೆ 10:00 ಪ್ರಸಾರ ಆಗುತ್ತೆ. ಅದನ್ನು ಕೂಡ ನೀವು ಚಾನಲಲ್ಲಿ ನೋಡ್ಬೋದು. ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ, ನಮಸ್ತೆ ದಾವಣಗೆರೆ ಅಂತ. ಸೊ ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತೆ ನಾನು ನಾಳೆ ಸಿಗ್ತೀನಿ 6 ಗಂಟೆಗೆ. ಸೊ ಅಲ್ಲಿವರೆಗೂ ವಿವನ್ ಚಾನಲ್ನ ನೋಡ್ತಾ ಇರಿ, ಹೀಗೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ತಾ ಗುಡ್ ನೈಟ್. ನಿಮ್ಮೆಲ್ಲರಿಗೂ ಶುಭರಾತ್ರಿ.